ನಮಸ್ಕಾರ ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿ ಹಣ ಸಂಪಾದನೆ ಈ ವಿಚಾರವನ್ನು ನೋಡಿದ್ವಿ ಸಾಮಾನ್ಯವಾಗಿ ಅದರಲ್ಲಿ ಕೂಡ ಧನಯೋಗ ಅಂತಂದರೆ ಏನು ಹಣದ ಮೂಲಗಳನ್ನು ತಿಳಿಯೋದು ಹೇಗೆ ಧನ ಹೇಗೆ ನಾಶ ಆಗುತ್ತೆ ನಿರ್ಧನ ಧನ ಇಲ್ಲದೆ ಇಲ್ಲೋದಕ್ಕೆ ಇರೋದಕ್ಕೆ ಕಾರಣಗಳೇನು ಶ್ರೀಮಂತನಾಗಲಿಕ್ಕೆ ಇರುವಂಥ ಯೋಗಗಳೇನು ಮತ್ತು ಋಣಗ್ರಸ್ತ ಯೋಗ ಸಾಲಗಳ ಬಗ್ಗೆ ಇವುಗಳನ್ನು ಕಳೆದ ಬಾರಿ ಸಂಕ್ಷಿಪ್ತವಾಗಿ ನಾವು ನೋಡಿದ್ವಿ ಇವತ್ತಿನ ಪಾಠದಲ್ಲಿ ಹೆಚ್ಚಿನ ಹಣ ಶ್ರೀಮಂತಿಗೆಯನ್ನು ಹೇಗೆ ಪಡೆಯೋದು ಆ ಸೂಚನೆಗಳು ಹೇಗಿರುತ್ತೆ ಅಂತಂಬುದನ್ನು ಇವತ್ತಿನ ಪಾಠದಲ್ಲಿ ನೋಡೋಣ ಮೂಲಭೂತವಾಗಿ ಯಾರೂ ಡೈರೆಕ್ಟಾಗಿ ಪ್ರಶ್ನೆ ಕೇಳದೇ ಇದ್ದರೂ ಕೂಡ ಯಾವುದೇ ಪ್ರಶ್ನೆದ ಒಳಗೆ ಅಂತರಂಗದಲ್ಲಿ ಅಡಗಿರುವಂಥ ಮೂಲಭೂತವಾದ ಪ್ರಶ್ನೆ ಹಣ ಯಾಕೆಂತಂದರೆ ವಿದ್ಯಾ ಉದ್ಯೋಗ ವಿವಾಹ ಸಂತಾನ ಇದೆಲ್ಲವೂ ಕೂಡ ನಮ್ಮ ಬಯಕೆಗಳಿಗೆ ತಕ್ಕಂತೆ ನಡಿಬೇಕು ಅಂತಂದರೆ ಸುಖದ್ರವ್ಯಗಳನ್ನು ಪರ್ಚೇಸ್ ಮಾಡಬೇಕು ಮನುಷ್ಯನಿಗೆ ಶಾಸ್ತ್ರ ಹೇಳುತ್ತೆ ಮನುಷ್ಯನಿಗೆ ದೊಡ್ಡ ಶತ್ರು ಯಾವುದು ಅಂತಂದರೆ ಕಂಫರ್ಟ್ಸ್ ಆದರೆ ಇವತ್ತು ನಮ್ಮ ಜೀವನಕ್ಕೆ ನಮ್ಮ ಜೀವನವನ್ನು ಮೀಸಲಾಡೋದಕ್ಕೋಸ್ಕರವೇ ಮೀಸಲಾಗಿ ಯಾಕೆ ಇಡ್ತೀವಿ ಅಂದರೆ ಕಂಫರ್ಟ್ಸ್ಗೋಸ್ಕರವೇ ಇದು ಒಬ್ಬೊಬ್ಬರ ಸ್ಟೇಜ್ಗೆ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ಈ ಕಂಫರ್ಟ್ ಝೋನಿಗೆ ಬೇಕಾದಂಥ ಬೈಕೆಗಳನ್ನು ಅಥವಾ ವಸ್ತು ಸಮುದಾಯಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರಧಾನವಾಗಿ ಹಣ ಬೇಕು ಇವತ್ತು ನಾವು ಕನ್ಸಿಡರ್ ಮಾಡುವಂಥ ಹಣ ಬೇರೆ ಶಾಸ್ತ್ರಕಾಲದಲ್ಲಿ ಹಿಂದೆ ಈ ಥರ ಹಣ ಇದ್ದಿಲ್ಲ ಅವಾಗ ಅರ್ಥ ಅಂತ ಕರಿತಿದ್ರು ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಅರ್ಥ ಅಂತ ಅರ್ಥ ಅಂತಂದರೆ ನನ್ನ ಮನಸ್ಸು ಯಾವುದು ಬಯಸತ್ತೋ ಅದನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಮಾಡುವ ಪ್ರಯತ್ನವನ್ನು ಅರ್ಥ ಅಂತ ಅಂತೀವಿ ಕರೆನ್ಸಿ ನೋಟನ್ನಲ್ಲ ಹಾಗೂ ಬಂಗಾರ ಇತ್ತು ಬಾಟರ್ ಸಿಸ್ಟಮ್ ಇತ್ತು ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ರು ಈಗ ನಮಗೆ ಕರೆನ್ಸಿ ಇದೆ ಅದು ಹಿಂದೆ ಕಾಯಿನ್ಸ್ ರೂಪದಲ್ಲೋ ನೋಟ್ ರೂಪದಲ್ಲೇ ಇತ್ತು ಈಗ ಅದು ಡಿಜಿಟಲ್ ಫಾರ್ಮ್ ಬಂದಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಖಂಡಿತವಾಗಿ ಬದಲಾವಣೆ ಅಂತಂಬೋದು ಕಾಲಕಾಲಕ್ಕೂ ಇರುತ್ತೆ ಹಾಗಾಗಿ ನಾವು ಶಾಸ್ತ್ರದ ಪರವಾಗಿ ನೋಡಿದ್ರೆ ಯಾಕಂದರೆ ನಾವು ಕಾಂಬಿನೇಷನ್ಸ್ ಇದೆಲ್ಲ ನೋಡೋದು ಶಾಸ್ತ್ರದ ವಿಚಾರದಲ್ಲಿ ಅರ್ಥ ಎನ್ನುವಂಥ ವಿಚಾರದಲ್ಲಿ ಅವ್ರು ಕಂದು ಹೇಳ್ತಾರೆ ಈ ಕಾಂಬಿನೇಷನ್ಸ್ ಆಗಲಿ ಜ್ಯೋತಿಷ್ಯದಲ್ಲಿ ಬರುವಂಥ ಎಲ್ಲ ಕೂಡ ಅರ್ಥ ಯಾಕೆಂದರೆ ಆವಾಗ ನಮ್ಮ ಕರೆನ್ಸಿ ಸಿಸ್ಟಮ್ ಇಲ್ಲ ನಮಗೆ ಮನಸ್ಸು ಬಯಸಿದ್ದು ಮನಸ್ಸು ಬಯಸೋದು ಅಂದರೆ ನಾನು ಬಯಸೋದು ಅಂತ ಅರ್ಥ ಮನಸ್ಸಂಬೋದು ಒಂದು ಕಂಪ್ಯೂಟರ್ ಅದೇನು ಬಯಸಲ್ಲ ನಾನು ನಾನು ಬಯಸಿದ್ದು ಪಡೆಯಬೇಕಾದರೆ ನನಗೆ ಬೇಕಾದಂಥ ವಸ್ತು ದ್ರವ್ಯದ ಸಮುದಾಯವನ್ನು ಪಡೆಯೋದಕ್ಕೆ ಮಾಡುವಂಥ ಪ್ರಯತ್ನವೇ ಅರ್ಥ ಅರ್ಥ ಸಂಪಾದನೆ ಅಥವಾ ಹಣ ಸಂಪಾದನೆ ಸಂಸ್ಕೃತದಲ್ಲಿ ಧನ ಸಂಪಾದನೆ ಅಂತ ಸೊ ಈಗ ಪ್ರಧಾನವಾಗಿ ಎಲ್ಲರಿಗೂ ಬೇಕಾದ ಏನಂತಂದರೆ ತಮ್ಮ ತಮ್ಮ ಕಂಫರ್ಟ್ಸನ್ನು ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂಥ ಹಣ ಬೇಕು ಆ ಹಣ ಹೆಚ್ಚಿನ ಹಣ ಪಡೆಯಲಿಕ್ಕೆ ಯೋಗ ಇದೆಯೋ ಏಕೆಂತಂದರೆ ಇವತ್ತಿನ ದಿನ ಬೇಸಿಕ್ ಕಂಫರ್ಟ್ಸ್ ಸಾಕು ಅಷ್ಟಕ್ಕನ್ನು ಹೆಚ್ಚು ಬೇಡ ಅಂತ ಒಂದು ಸಿಸ್ಟಮ್ ಇಲ್ಲ ಇವಾಗ ಒಂದಾನೊಂದು ಕಾಲದಲ್ಲಿ ಹಣಕ್ಕೆ ಕೊನೆ ಮೌಲ್ಯ ಜ್ಞಾನಕ್ಕೆ ಮೊದಲ ಮೌಲ್ಯ ಇತ್ತು ಜ್ಞಾನವಂತರು ಅಂತಂದರೆ ಅವನನ್ನು ಸಮಾಜ ತುಂಬ ಗೌರವಿಸ್ತಾ ಇತ್ತು ಅವನು ತುಂಬ ಎತ್ತರದಲ್ಲಿರ್ತಿದ್ದ ಅದೇ ಶ್ರೀಮಂತಿಗೆ ಇದೆ ಹಣವಂತ ಜ್ಞಾನ ಇಲ್ಲ ಅಂತಂದರೆ ಅವನನ್ನು ತುಂಬ ದೂರ ಕೂಡಿಸ್ತಿದ್ರು ಒಂದು ಲೇಬರನ್ನು ಇವತ್ತಿನ ದಿನ ನಾವು ಕಡಿಮೆ ಜಾತಿ ಅಂತ ಏನು ಹೇಳ್ತೀವಿ ಅವರನ್ನು ಹೇಗೆ ನಾವು ಟ್ರೀಟ್ ಮಾಡ್ತೀವೋ ಹಿಂದೆ ಶ್ರೀಮಂತರನ್ನು ಆ ಥರ ಟ್ರೀಟ್ ಮಾಡ್ತಿದ್ರು ಅದು ಈಗ ರಿವರ್ಸ್ ಆಗಿದೆ ಯಾಕೆ ಅಂತಂದರೆ ಜ್ಞಾನ ಯಾವಾಗ ಕಡಿಮೆ ಆಗ್ತದೋ ಕಂಫರ್ಟ್ ಝೋನ್ ದೊಡ್ಡದಾಗ್ತದೆ ಆ ಕಂಫರ್ಟ್ ಝೋನ್ ನಾವು ಪಡಿಬೇಕು ಆದರೆ ಹಣ ಬೇಕು ಆ ಹಣವನ್ನು ಎಲ್ಲರಿಗೂ ಅದು ಮೇನ್ ಪ್ರಯಾರಿಟಿ ಆಗಿಬಿಟ್ಟಿದೆ ಸೊ ಹಣಕ್ಕೆ ಮೊದಲ ಮೌಲ್ಯ ಜ್ಞಾನಕ್ಕೆ ಕೊನೆ ಮೌಲ್ಯ ತುಂಬ ಜ್ಞಾನ ಇದೆ ಹಣ ಇಲ್ಲ ಅಂತಂದರೆ ಹೊರಗಡೆ ಕೊಡಿಸ್ತೀವಿ ನಾವು ಒಳಗಡೆ ಬರಲು ಬರೋ ಬರ್ಗೂಡಿಸಲ್ಲ ಹಣ ಶ್ರೀಮಂತಿಗೆ ಇದೆ ಅವನು ಎಂಥ ಅವನನ್ನು ಆಗಲಿ ಎಂಥ ದುರ್ಗುಣಗಳೇ ಇರಲಿ ಸಮಾಜಕ್ಕೆ ಎಷ್ಟು ಕೇಡುಗಳನ್ನೇ ಮಾಡಲಿ ಅಂಥವನನ್ನು ನಾವು ಮೇಲೆ ಹತ್ತಿ ಕೂಡಿಸ್ತೇವೆ ಅವನ ಹಿಂದೆ ಬಾಲ ಬಡಕರಾಗಿ ನಾವು ಇರ್ತೇವೆ ಇವತ್ತು ರಾಜಕಾರಣಗಳು ನಾವು ನೋಡ್ತಾ ಇಲ್ವಾ ಇದೇ ರೀತಿ ಸೊ ಹಣಕ್ಕೆ ಪ್ರಯಾರಿಟಿ ಜಾಸ್ತಿ ಬಂದಿದೆ ಅದ ಕಾರಣ ಒಬ್ಬನ್ನು ನೋಡಿ ಒಬ್ಬನು ಸೊ ಅವನಿಗಿಂತಲೂ ನಾನು ಜಾಸ್ತಿ ಸಂಪಾದನೆ ಮಾಡಬೇಕು ಇನ್ನೊಬ್ಬನಿಗಿಂತಲೂ ಜಾಸ್ತಿ ಸಂಪಾದನೆ ಮಾಡಬೇಕು ಈ ಥರ ಬರುತ್ತೆ ಆದರೆ ನಮ್ಮ ಈ ಪಾಠದಲ್ಲಿ ಹಣ ಸಂಪಾದನೆ ಬಗ್ಗೆ ಉಲ್ಲೇಖಿಸುವಂಥ ಅವಕಾಶ ಇದೆ ಹೆಚ್ಚಿನ ಹಣ ಹೆಚ್ಚಿನ ಶ್ರೀಮಂತಿಗೆ ಬಗ್ಗೆ ಹೇಳೋದಕ್ಕೆ ಒಂದು ರೂಟ್ ಮ್ಯಾಪ್ ಹೇಗೆ ಬಂತು ಹೇಳಬೇಕಾದ ಅವಶ್ಯಕತೆ ಹೇಗೆ ಬಂತು ಯಾಕೆಂದರೆ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಮಾಡ್ತಾ ಇರುವಂಥದ್ದಕ್ಕೆ ಇಟ್ಸ್ ಎ ನಾಟ್ ಎ ಕಮರ್ಷಿಯಲ್ ಕ್ಲಾಸಸ್ ಕಮರ್ಷಿಯಲ್ ಕೋರ್ಸ್ ಅಲ್ಲ ಕೇವಲ ಒಂದು ಅವೇರ್ನೆಸ್ ಪಡೀಲಿಕ್ಕೆ ಮಾಡ್ತಾ ಇರುವಂಥ ಒಂದು ಸೆಷನ್ ಇದಲ್ಲ ಮತ್ತು ಹೆಚ್ಚಿನ ಶ್ರೀಮಂತಿಗೆ ಪಡಿಬೇಕು ಈ ಟಾಪಿಕ್ ಯಾರು ಹೇಳ್ತಾರೆ ಯೂಶುವಲಿ ಕಾರ್ಪೊರೇಟ್ ಲೆವೆಲಲ್ಲಿ ಯಾರಾದರೂ ಜಾ ಜ್ಯೋತಿಷ್ಯವನ್ನು ತುಂಬ ಡೀಪಾಗಿ ತಮ್ಮ ಸ್ವಂತ ಹಿತಕ್ಕೆ ಬಳಸಿಕೊಳ್ಳಬೇಕು ಅಂತಂಬ ಇಚ್ಛೆ ಇದ್ದವರು ಇದರ ಬಗ್ಗೆ ಸ್ಟಡಿ ಮಾಡ್ತಾರೆ ಇದನ ಬಗ್ಗೆ ಸ್ಟಡಿ ಮಾಡಿದವನೇ ಹೇಳ್ತಾನೆ ನಿಂಗೆ ಆ ಥರ ಬರುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡು ಈ ಥರ ಮಾಡು ಬಟ್ ನಾವು ಹೇಳುವಂಥ ಉದ್ದೇಶ ಏನಂತಂದರೆ ಹೆಚ್ಚಿನ ಶ್ರೀಮಂತಿಗೆ ಬರುತ್ತೆ ಆ ಥರ ಯೋಗ ಇದೆಯಾ ಇಲ್ವಾ ಅಂತಂಬುದು ತಿಳ್ಕೊಡ್ತೇವೆ ಅದರ ಜೊತೆ ಅದರಿಂದ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ಅದರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ ಕೇವಲ ಕಂಫರ್ಟ್ ಝೋನ್ ಬಗ್ಗೆ ತಿಳ್ಕೊಳ್ಳೋದೊಂದೇ ಅಲ್ಲ ಕಂಫರ್ಟ್ ಝೋನಿಂದ ಆಗುವಂಥ ಅನಾಹುತಗಳು ಕಂಫರ್ಟಿಗಿಂತಲೂ ಟೆನ್ ಟೈಮ್ಸ್ ಜಾಸ್ತಿ ಇರುತ್ತೆ ಅದರ ಬಗ್ಗೆ ಅವೇರ್ನೆಸ್ ಇದೊಂದು ಮಾನಸಿಕವಾದಂಥ ದೌರ್ಬಲ್ಯವನ್ನು ಓವರ್ಕಮ್ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಒಂದು ಸೆಷನ್ ಸೊ ಇದರ ಬಗ್ಗೆ ಹಣದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಮಂತಿಗೆ ಯೋಗ ಹೇಗಿದೆ ಅಂತ ತಿಳ್ಕೊಳ್ಳೋಣ ಎಲ್ಲವನ್ನೂ ತಿಳ್ಕೊಳ್ಳೋಣ ಅದರ ಜೊತೆ ಅವೇರ್ನೆಸ್ ಇರಬೇಕು ಅವೇರ್ನೆಸ್ ಇಲ್ಲದಿದ್ದರೆ ಏನಾಗುತ್ತೆ ಎಲ್ಲವೂ ಬೇಕಾದಷ್ಟು ಹಣ ಇರುತ್ತೆ ಕರೆನ್ಸಿ ರೂಪದಲ್ಲಿ ಮೆಸೇಜ್ ರೂಪದಲ್ಲಿ ಬರುತ್ತೆ ನೀವು ಬ್ಯಾಂಕ್ ಆ್ಯಪ್ ಯೂಪ್ ನೀವು ಓಪನ್ ಮಾಡಿಕೊಂಡು ಅದರಲ್ಲಿ ನೋಡ್ತಾ ಖುಷಿ ಪಡಬೇಕಷ್ಟೇ ಡಾಕ್ಟ್ರೇನು ಹೇಳ್ತಾನೆ ಏನೂ ತಿನ್ನೋಂಗಿಲ್ಲ ಬೆಳಗ್ಗೆ ಸಕ್ಕರೆ ಇಲ್ಲದ ಹಾಲು ಅಥವಾ ಯಾವುದೋ ಒಂದು ನಿಂಬೆ ಹಣ್ಣಿನ ರಸ ಡೈಟ್ ಅದನ್ನು ತಗೊಳ್ಬೇಕು ಮಧ್ಯಾಹ್ನ ಎರಡೇ ಎರಡು ಚಪಾತಿ ಆಯಿಲ್ ಲೆಸ್ ಚಪಾತಿ ತಗೋಬೇಕು ರಾತ್ರಿ ಓಟ್ಸ್ ಓಟ್ಸಿಂದ ಮಾಡಿದಂಥ ಗಂಜಿ ಆಗಲಿ ಉಪ್ಪಿಟ್ಟಾಗಲಿ ತೊಗೊಳ್ಳಿ ಬೇರೆ ಏನೂ ತಿನ್ನೋಂಗಿಲ್ಲ ಇನ್ನೂ ನಿಮಗೆ ತಿನ್ನಬೇಕನ್ಸಿದ್ರೆ ನಾವು ಬೇಕಾದಷ್ಟು ದೊಡ್ಡ ಪ್ರಿಸ್ಕ್ರಿಪ್ಷನ್ ಕೊಡ್ತೇವೆ ಆ ಟ್ಯಾಬ್ಲೆಟ್ಸ್ ಬೇಕಾದ್ರೆ ನೀವು ತಿಂತಾಯಿರಿ ಎಷ್ಟು ಬೇಕಾದ್ರೆ ತಿನ್ನಿ ಏನೂ ತೊಂದರೆ ಇಲ್ಲ ನಮಗೆ ಶ್ರೀಮಂತಿಗೆ ಆದರೂ ಬರುತ್ತೆ ಈ ರೀತಿ ವಾತಾವರಣದಲ್ಲಿದ್ದೇವೆ ಒಂದು ಸ್ಟೇಜ್ ಆಗೋದ್ಮೇಲೆ ಕರೆನ್ಸಿ ಅಂತ ಅಂಬೋದು ನಿಮ್ಗೆ ನಮಗೆ ಉಪಯೋಗ ಆಗೋದಿಲ್ಲ ಅದು ನೋಡಿಕೊಳ್ಳೋದಕ್ಕೆ ಅಥವಾ ಇನ್ನೊಬ್ಬರಿಗೆ ಹೇಳಿಕೊಳ್ಳೋದಕ್ಕೆ ಇರುತ್ತೆ ಅಬಾಸ್ ತುಂಬ ಶ್ರೀಮಂತಪ್ಪ ಅವನು ಅಂತ ಇನ್ನೊಬ್ಬರು ಗುರ್ತಿಸ್ಲಿಕ್ಕೋಸ್ಕರ ಹಣ ಪಡೆಯೋದಾಗ್ತದೆ ಅಷ್ಟೇ ಆಗಲಿ ಭೋಗಿಸಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಭೋಗಿಸಿದ್ರೆ ಏನಾಗುತ್ತೆ ರೋಗ ಆಗ್ತದೆ ಯೋಗ ಇದ್ದರೆ ಭೋಗ ಬರುತ್ತೆ ಭೋಗದ ಔಟ್ಕಮ್ ಏನು ರೋಗ ಸೊ ರೋಗ ಇಲ್ಲದಂಥ ಭೋಗ ನಮಗೆ ಬೇಕು ರೋಗ ಇಲ್ಲದಂತಹ ಭೋಗವನ್ನು ನಾವೇನಂತೀವಿ ಭಾಗ್ಯ ಅಂತೀವಿ ಹಣವನ್ನು ಗುರುಗ್ರಹ ಶುಕ್ರಗ್ರಹ ಎರಡಿದೆ ಗುರುಗ್ರಹ ಕೊಡುವುದನ್ನು ನಾವು ಭಾಗ್ಯ ಅಂತೀವಿ ಯಾಕೆ ಅಂದರೆ ನಮಗೆ ಉಪಯೋಗಕ್ಕೆ ಬರುವಂಥ ಹಣವನ್ನು ಮಾತ್ರವೇ ಕೊಡ್ತಾನೆ ಅದನ್ನು ಉಪಯೋಗಿಸ್ಕೊಳ್ತೇವೆ ನಮ್ಮ ಜೀವನಕ್ಕೆ ಅಟ್ ದ ಸೇಮ್ ಟೈಮ್ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ತಿನ್ನುವುದರಿಂದ ಆಗಲಿ ಅದರಿಂದ ಬರುವಂಥ ಕಂಫರ್ಟಿಂದ ಆಗಲಿ ಯಾವ ಸೈಡ್ ಎಫೆಕ್ಟು ಇರಲ್ಲ ಬಟ್ ಶುಕ್ರನಿಂದ ಬರುವಂಥ ಭೋಗ ಅದಷ್ಟೇ ತುಂಬ ತೀಕ್ಷ್ಣವಾಗಿ ಹೈ ಲೆವೆಲಲ್ಲಿರುತ್ತೆ ಅದರ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಹೈ ಲೆವೆಲಲ್ಲಿರುತ್ತೆ ಹಾಗಾಗಿ ಶ್ರೀಮಂತಿ ಬಗ್ಗೆ ಶ್ರೀಮಂತಿಗೆ ಬಗ್ಗೆ ತಿಳ್ಕೊಳ್ಳುವ ಮುಂಚಿತವಾಗಿ ಅದಕ್ಕೆ ಆಗಿ ಸೈಡ್ ಎಫೆಕ್ಟ್ಸ್ ಹೇಗಿರುತ್ತೆ ಅಂತಂಬೋದು ಕೂಡ ನಾವು ಅದರ ಬಗ್ಗೆ ಗಮನ ಮಾಡಬೇಕು ಇಲ್ಲದಿದ್ದರೆ ಒಂದು ಜನರೇಷನ್ಗೆ ಅನ್ಯಾಯ ಆಗಿಬಿಡ್ತದೆ ಹೀಗೆ ನಮ್ಮ ಹಿಂದೆ ಹಿರಿಯರು ಮಾಡಿದಂಥ ಒಂದು ತೊಂದರೆಗೆ ಅವರ ಜ್ಞಾನಕ್ಕೆ ಮೊದಲ ಒತ್ತು ಕೊಡದೆ ಹಣ ಸಂಪಾದನೆಗೆ ಮೊದಲು ಹೊತ್ತು ಕೊಟ್ಟಿದ್ದಕ್ಕಾಗಿ ಇವತ್ತು ಎಲ್ಲರಿಗೂ ಶ್ರೀಮಂತಿಗೆ ಇದೆ ಇವತ್ತು ಹಣದ ಊಟಕ್ಕಿಲ್ಲ ಅಂತ ಒದ್ದಾಡೋರು ಯಾರೂ ಇಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಹೇಳ್ತಿದ್ರು ನಾವು ಸಾಲ ಮಾಡಿಕೊಂಡು ಅಕ್ಕಿ ತಗೊಂಬಂದು ತಿಂತಾ ಇದ್ವಿ ಅಕ್ಕಿನೇ ಇಲ್ಲ ರಾಗಿ ಜೋಳ ಭತ್ತ ಇಂತ ಇಂಥ ತಿಂತ ಇದ್ವಿ ಆದರೆ ಅವರು ಅದು ತಿಂದಿದ್ದಕ್ಕೆ ಆರೋಗ್ಯವಾಗೇ ಇದ್ದಾರೆ ಆದರೆ ಇವತ್ತು ನಮಗೆ ಆ ಸ್ಥಿತಿ ಇಲ್ಲ ಎಲ್ಲರೂ ಬೇಕು ಎಲ್ಲರಿಗೂ ಬೇಕಾದಷ್ಟು ಹಣ ಇದೆ ಋಣಂಕ್ವ ಕೃತಂ ಪಿವೆ ಪಿವೇತ್ ಚಾರ್ವಾಕ ಸಿದ್ಧಾಂತ ಥರ ಏನ ಮಾಡು ಒಟ್ಟಿಗೆ ಕಂಫರ್ಟ್ ಆಗಿರೋಂಥ ಜೋನನ್ನು ಕ್ರಿಯೇಟ್ ಮಾಡಿಕೊ ಅಂತಂಬ ಸ್ಥಿತಿ ಹೊತ್ತು ಬಂದಿದೆ ಜೊತೆ ಸೈಡ್ ಎಫೆಕ್ಟ್ಸ್ ಯಾರಿಗೂ ನೆಮ್ಮದಿ ಇಲ್ಲ ಮಾನಸಿಕವಾಗಿ ಎಲ್ಲರೂ ಡಿಸ್ಟರ್ಬ್ಡಾಗೇ ಇದ್ದಾರೆ ಸೊ ಹಾಗಾಗಿ ನೆನ್ನೆ ನಾವು ಭಗವದ್ಗೀತೆ ಪಾಠದಲ್ಲಿ ನೋಡಿದ್ವಿ ಮೋಕ್ಷ ಅಂತಂದರೆ ಏನು ನಮ್ಮ ಸುಖದ ಮೂಲವನ್ನು ಹುಡುಕುವುದೇ ಮೋಕ್ಷ ಅದು ಆಧ್ಯಾತ್ಮಿಕ ಪರವಾಗೂ ತಗೊಳ್ಳಿ ಲೌಕಿಕ ಪರವಾಗೂ ತಗೊಳ್ಳಿ ಲೌಕಿಕ ಪರವಾಗಿ ನಾವು ಅದನ್ನು ಫಾಲೋ ಆಗ್ತಾ ಇದ್ದೇವೆ ಯಾಕೆಂದರೆ ನಮ್ಮ ಸುಖದ ಮೂಲ ನಮ್ಮ ಕಂಫರ್ಟಿಗೆ ಮೂಲ ಏನು ವಸ್ತು ಸಮುದಾಯ ಆ ವಸ್ತು ಸಮುದಾಯವನ್ನು ಪಡಲಿಕ್ಕೋಸ್ಕರ ಹಣ ಸಂಪಾದನೆ ನಾವು ಮಾಡ್ತಾ ಇರೋದು ನಿಜವಾಗದೆ ಆದರೆ ಅದರಿಂದ ದುಃಖ ಇಲ್ಲದಂಥ ಸ್ಥಿತಿ ಇರುತ್ತಾ ಅಂತಂಬುದು ನಾವು ಹುಡುಕಿಕೊಡಬೇಕು ಅದರ ಒಂದು ಲೌಕಿಕವಾದಂಥ ಮೋಕ್ಷದ ಒಂದು ಲೌಕಿಕವಾದಂಥ ಆ್ಯಂಗಿಲೆ ಈ ಹಣದ ಬಗ್ಗೆ ನಾವು ಮಾಡುವಂಥ ಚರ್ಚೆ ಸೊ ಪ್ರತಿಯೊಬ್ಬರಿಗೂ ಕೂಡ ಹಣದ ಮೂಲ ಸುಖದ ಮೂಲ ಅಂದರೆ ಕಂ ಸುಖ ಅಂದರೆ ಶಾರೀರಿಕವಾದಂಥ ಸುಖ ಎರಡು ರಕವಾದ ಸುಖ ಇದೆ ಒಂದು ಮಾನಸಿಕ ಒಂದು ಶಾರೀರಿಕ ಶಾರೀರಿಕವಾದಂಥ ಸುಖ ಕಂಫರ್ಟ್ಸ್ ಶರೀರ ಟೆಂಪರರಿ ನಮ್ಮ ಕಂಫರ್ಟ್ಸು ಟೆಂಪರರಿ ಅದೇ ಅಂತರಂಗದ ಸಾಧನ ತಗೊಂಡ್ರೆ ಅಂತರಂಗ ಸಾಧನೆ ಯಾವಾಗೂ ಅಪ್ಡೇಟ್ ಆಗ್ತಾ ಇರುತ್ತೆ ಪರ್ಮನೆಂಟ್ ಆಗಿರುತ್ತೆ ಅದಕ್ಕೆ ಕೋರ್ಸ್ ಆ ಕಣ್ ಕಂಫರ್ಟ್ ಝೋನ್ ಕೂಡ ತುಂಬ ಆಗಿರುತ್ತೆ ಸೊ ಅದನ್ನು ಸೈಕಾಲಜಿ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋಣ ಇಲ್ಲಿ ನಾವು ಜ್ಯೋತಿಷ್ಯದ ಪರವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇನ್ನು ನಾವು ಸಬ್ಜೆಕ್ಟಿಗೆ ಹೋಗೋಣ ಸೊ ಇಲ್ಲಿ ಹೆಚ್ಚಿನ ಶ್ರೀಮಂತಿಗೆ ಪಡೆಯೋದು ಹೇಗೆ ಸೊ ಇಲ್ಲಿ ಏನು ಹೇಳ್ತಾರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣ ಸಂಪಾದನೆ ಎರಡು ವಿಷಯದ ಮೇಲೆ ಆಧಾರಪಟ್ಟಿರ್ತದೆ ಒಂದು ಸರಿಯಾದಂಥ ಮಾರ್ಗದಲ್ಲಿ ಮಾಡುವಂಥ ಪ್ರಯತ್ನ ಹಣ ಬರಬೇಕಾದರೆ ಯಾವ ಮಾರ್ಗ ಕರೆಕ್ಟು ಅದು ಧರ್ಮಾಧರ್ಮಗಳಿಗೆ ಸಂಬಂಧ ಇದೆಯಾ ಅಂತಂದರೆ ಇಲ್ಲಿ ಅದರ ಉಲ್ಲೇಖ ಇಲ್ಲ ಧರ್ಮವನ್ನು ಅನುಷ್ಠಾನ ಮಾಡಿ ಸಂಪಾದನೆ ಮಾಡಿದರೆ ಅದರಿಂದ ಮಾನಸಿಕವಾದಂಥ ಸಂತೋಷ ಸಿಗತ್ತೆ ಧರ್ಮವನ್ನು ಬಿಟ್ಟು ಏನಾಗಲಿ ಶ್ರೀಮಂತಿಗೆ ಬೆಳೆಸಬೇಕು ಅಂತ ಸಂಪಾದನೆ ಮಾಡಿದರೆ ಕಂಫರ್ಟ್ಸ್ ಜಾಸ್ತಿ ಸಿಗುತ್ತೆ ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ವಿದ್ಯಾ ದದಾತಿ ವಿನಯಂ ವಿನಯತ್ವ ಪಾತ್ರತಾಮ್ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮ ತತತ್ಸುಖ್ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಒಳ್ಳೆ ಉದ್ಯೋಗ ಸಿಗತ್ತೆ ಒಳ್ಳೆ ಉದ್ಯೋಗದಿಂದ ಹಣ ಬರುತ್ತೆ ಆ ಹಣವನ್ನು ಧಾರ್ಮಿಕವಾಗಿ ಧರ್ಮಬದ್ಧವಾಗಿ ಹೇಗೆ ಖರ್ಚು ಮಾಡಬೇಕು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಿ ಖರ್ಚು ಮಾಡಿದರೆ ನಿಮಗೆ ಸುಖ ಬರುತ್ತೆ ಇಲ್ಲದಿದ್ದರೆ ಏನಾಗುತ್ತೆ ಧನಾಧರ್ಮ ತತತ್ ಸುಖ ಹಣವನ್ನು ನಾನು ಇಷ್ಟ ಬಂದಂತೆ ನಾನು ಖರ್ಚು ಮಾಡಿದೆ ಅಂತಂದರೆ ಸುಖ ಬರೋದಿಲ್ಲ ದುಃಖ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಹಣ ಸಂಪಾದನೆಯನ್ನು ಸೂಚಿಸ ಸೂಚಿಸುವಂಥ ಗ್ರಹಗಳು ಮುಖ್ಯವಾಗಿ ನಾವು ಕಳೆದ ಬಾರಿ ನೋಡಿದ್ದು ಎರಡು ಸಂಪಾದನೆ ಅಂತಂದರೆ ಇಲ್ಲಿ ನಾವು ಮುಖ್ಯವಾಗಿ ನೋಡೋದು ಏನು ಅಂತಂದರೆ ಸೇವಿಂಗ್ಸ್ ಅಂತ ಪ್ರತಿಯೊಬ್ಬರು ಕನ್ಸಿಡರ್ ಹಣ ಸಂಪಾದನೆ ಲಾಭ ಪ್ರಾಫಿಟ್ ಏನು ತಗೊಂಡ್ರು ಕೂಡ ಅಲ್ಟಿಮೇಟ್ಲಿ ಸೇವಿಂಗ್ಸ್ ಸೇವಿಂಗ್ಸ್ ಇದ್ರೇ ನಿಮ್ಮ ಕಂಫರ್ಟ್ಸ್ ಯಾವಾಗ ಬೇಕೋ ಆವಾಗ ನೀವು ಅದನ್ನು ಈಡೇರಿಸ್ಕೊಳ್ಲಿಕ್ಕಾಗ್ತದೆ ಹಣ ಸೇವಿಂಗ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ ಅದು ಮಾಡೋಕ್ಕಾಗೋಲ್ಲ ಮನೆಗೆ ಬಂಗಾರ ಆದರೂ ಇರಬೇಕು ಕರೆನ್ಸಿ ನೋಟ್ ಆದರೂ ಇರಬೇಕು ಅದು ವೈಟೋ ಬ್ಲ್ಯಾಕೋ ದಟ್ ಇಸ್ ಡಿಫ್ರೆಂಟ್ ಹಣ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಈ ಥರ ಇದ್ದರೆ ಓಕೆ ಬಟ್ ಚರಾಸ್ತಿ ರೂಪದಲ್ಲಿತ್ತ್ಕೊಳ್ಳಿ ಲೈಕ್ ಒಂದು ಮನೆ ರೂಪದಲ್ಲೋ ಅದು ಇಮಿಡಿಯೇಟ್ಲಿ ನಿಮಗೆ ಮಾರಿ ಖರೀದಿಸಲಿಕ್ಕೆ ಆಗೋಲ್ಲ ಇವತ್ತಿರುವಂಥ ನಮ್ಮ ಸಿಸ್ಟಮಲ್ಲಿ ಸರ್ಕಾರ ಇಟ್ಟಂಥ ಸಿಸ್ಟಮಲ್ಲಿ ಇಮ್ಮಿಡಿಯೇಟ್ಲಿ ಬಾಯರನ್ನು ಹುಡುಗಿ ಅವನು ಇಮಿಡಿಯೇಟ್ಲಿ ಕ್ಯಾಶ್ ಕೊಟ್ಬಿಟ್ಟು ನಿಂದೆ ಅಪ್ಪ ಅಂತ ತೊಗೊಂಬಿಡು ನಾಳಿಂದ ನಿಂದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ತುಂಬ ಟೈಮ್ ಆಗುತ್ತೆ ಆ ತುಂಬ ಟೈಮ್ ನಾವು ಕಾಯ್ಕೊಂತ ಕೊಡಬೇಕು ಅವ್ನು ಯಾವಾಗ ಕೊಡ್ಕೊ ನಮಗೇನೋ ಬೇರೆ ಕಡೆ ಮನೆ ಕೊಂಡ್ಕೋಬೇಕು ಅಂತಿದೆ ಇದು ಮಾರಬೇಕು ಬೈಯರ್ ಬರಬೇಕು ಅವನು ಫಸ್ಟು ಟೋಕನ್ ಅಡ್ವಾನ್ಸ್ ಕೊಡಬೇಕು ಆಮೇಲೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅವನ ಲೋನಿಗೆ ಅಪ್ಲೈ ಮಾಡ್ಕೋಬೇಕು ಅವನ ಲೋನಿಗೆ ಸ್ಯಾಂಕ್ಷನ್ ಆಗಬೇಕು ಅವ್ನು ಸ್ಯಾಂಕ್ಷನ್ ಆದಮೇಲೆ ನಾನು ರೆಡಿಯಾಗಿದ್ದರೆ ಕೊಡ್ತೀನಿ ಅಂತಂದರೆ ಆವಾಗ ರಿಜಿಸ್ಟ್ರೇಷನ್ ಇಟ್ಕೋಬೇಕು ಇದೆಲ್ಲ ಕೂಡ ಯಾವಾಗ ಆಗುತ್ತೋ ಗೊತ್ತಿಲ್ಲ ಖಂಡಿತವಾಗಲು ಒಂದು ದಿನ ಎರಡು ದಿನದಂತೂ ಆಗೋಲ್ಲ ಬಟ್ ಮನಸ್ಸೇನು ಮಾಡ್ತದೆ ಈಗ ಬಯಸಿದರೆ ಇನ್ನು ಸ್ವಲ್ಪ ಹೊತ್ತಿಗೆ ಆಗಬೇಕು ಆ ರೀತಿ ಆಗದೆ ನಿರೀಕ್ಷಣೆಯಲ್ಲಿ ತಂದ್ಕೊಳ್ಳಿ ಸ್ಟ್ರೆಸ್ ಬಿಡಿಯತ್ತೆ ಅದಕ್ಕಾಗಿ ಇಮಿಡಿಯೇಟ್ಲಿ ಬೈಕ್ಯವನ್ನು ಈಡೇರಿಸಿಕೊಳ್ಳೋದಕ್ಕೆ ಎರಡೇ ಒಂದು ಸೇವಿಂಗ್ಸ್ ಇರಬೇಕು ಪ್ರಾಫಿಟ್ ಇರಬೇಕು ಈ ಥರ ಇದ್ದರೆ ಆಗ್ತದೆ ಅದಕ್ಕೆ ದ್ವಿತೀಯ ಸ್ಥಾನ ಏಕಾಧಿಪತಿ ಏಕಾದಶ ಸ್ಥಾನಗಳನ್ನು ನಾವು ಮುಖ್ಯವಾಗಿ ನೋಡ್ತೇವೆ ದ್ವಿತೀಯ ಸ್ಥಾನಕ್ಕಾಗಲಿ ಏಕಾದಶ ಸ್ಥಾನಕ್ಕಾಗಲಿ ಕೇಂದ್ರಕೋಣಗಳ ಸಂಬಂಧ ಬಂದರೆ ಅಥವಾ ಸಿಂಪಲ್ ಶುಭ ಸಂಬಂಧ ಬಂದರೆ ಶುಭ ಗ್ರಹಗಳ ಜೊತೆ ಇರ್ಬೋದು ಶುಭ ಸ್ಥಾನಗಳಾದಂಥ ಕೇಂದ್ರ ಕೋಣ ಸ್ಥಾನದಲ್ಲಿರ್ಬೋದು ಶುಭ ಗ್ರಹಗಳ ದೃಷ್ಟಿ ಬೀಳ್ಬೋದು ಎಲ್ಲ ಯಾವುದನ್ನದ ಇರ್ಬೋದು ಈ ರೀತಿ ಶುಭ ಗ್ರಹಗಳ ಸಂಬಂಧ ಬಂದರೆ ಅವನಿಗೆ ಹಣ ವೃದ್ಧಿಯಾಗುತ್ತೆ ತನ್ನ ಬಯಕೆಯನ್ನು ಇಮಿಡಿಯೇಟ್ಲಿ ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂಥ ಅರ್ಥ ಸಂಗ್ರಹ ಅವನ ಹತ್ರ ಇರುತ್ತೆ ಇಲ್ಲ ನಾಲ್ಕನೇ ಮನೆ ಬಲಿಷ್ಠವಾಗಿದೆ ದ್ವಿತೀಯ ಏಕಾದಶ ಅಲ್ಲದೆ ನಾಲ್ಕನೇ ಮನೆಗೆ ಕೇಂದ್ರ ಕೋಣ ಸ್ಥಾನಗಳ ಸಂಬಂಧ ಬಂದಿದರೆ ಸುಖದ್ರವ್ಯಗಳೆಲ್ಲ ಇರುತ್ತೆ ಆದರೆ ಅದನ್ನು ಮಾರಿ ಇನ್ನೊಂದು ಮಾಡಿಕೊಳ್ಳಬೇಕು ಅಂದರೆ ಅದು ಕಷ್ಟ ಆಗ್ತದೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಆ ಟೈಮ್ ಒಳಗೆ ಇವನಿಗೆ ಬೈಕ್ ಇರ್ಬೋದು ಇರದೇ ಇರ್ಬೋದು ಇಷ್ಟು ಕಷ್ಟಪಡಬೇಕಾ ಅಂತ ಅನಿಸ್ಬೋದು ಭಾಳ ಜನಕ್ಕೆ ಲೋನುಗಳು ಕಟ್ಟಿಕೊಂಡು ಒದ್ದಾಡ್ತಿರ್ತಾರೆ ಆದರೆ ಅವ್ರಿಗೆ ಎರಡು ಮೂರು ಪ್ರಾಪರ್ಟಿ ಇರುತ್ತೆ ಅದನ್ನು ಮಾರಿ ಅದನ್ನು ಕ್ಲಿಯರ್ ಮಾಡ್ಬೋದಾ ಇಲ್ಲ ಬಿಡ್ರಿ ಅದು ಯಾವಾಗಾರು ರೇಟ್ ಬರುತ್ತೆ ಈಗ ನಾವು ಇಲ್ಲಿ ಲೋನ್ ಕಟ್ಕೊಂಡು ಒದ್ದಾಡ್ತಾ ಇರೋದು ಸೈಟುಗಳು ಮನೆಗಳು ಎಲ್ಲ ಇದ್ದರೂ ಕೂಡ ಮಾರಲಿಕ್ಕೆ ಮನಸ್ಸು ಬರೋದಿಲ್ಲ ಮಾರಿ ಹೋಗೋದಿಲ್ಲ ಮಾರ್ಲಿಕ್ಕೆ ಮನಸ್ಸು ಬರಲ್ಲ ಇದ್ರೆ ನಾಳೆಯನ್ನು ಆಗ್ತದೆ ಮತ್ತು ಈ ಇ ಎಮ್ ಐಗಳು ಕಟ್ಕೊಳ್ಳೋದು ಇದಕ್ಕೆ ದುಃಖ ಪಡೋದು ಮತ್ತು ಅದನ್ನು ಒದ್ದಾಡಿ ಅದನ್ನು ಹೇಗಾದರೂ ಕ್ಲಿಯರ್ ಮಾಡಬೇಕಪ್ಪ ಮತ್ತು ದರಿದ್ರ ಜೀವನವನ್ನು ಅನುಭವಿಸ್ಬೇಕಾಗ್ತದೆ ಇದು ಇವತ್ತಿನ ಕಥೆ ಅದಕ್ಕೆ ಫಿಕ್ಸ್ಡ್ ಪ್ರಾಪರ್ಟಿ ನೀವು ಸೇವಿಂಗ್ಸ್ ಕೆಳಗೆ ಬರೋದಿಲ್ಲ ಅದು ಫ್ಯೂಚರ್ಗೆ ಬರ್ಬೋದೇನು ಫ್ಯೂಚರ್ ಅಂಬೋದು ಯಾವಾಗ ಬರ್ತೋ ಗೊತ್ತಿಲ್ಲ ನಾಳೆ ಅಂತ ಅಂಬೋದು ಇರೋದೇ ಇಲ್ಲ ಅದಕ್ಕೆ ಹಿಂದೆ ಹಲವಾರು ಸಾರಿ ಹೇಳಿದ್ವಲ್ಲ ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ ಪಾಸ್ಟ್ ಟೆನ್ಸ್ ಉಂಟು ಫ್ಯೂಚರ್ ಟೆನ್ಸ್ ಉಂಟು ನಡೆದು ಹೋಗಿದ್ದನ್ನು ನೆನೆಸಿಕೊಂಡು ಸುಖ ಪಡಬೇಕು ಮುಂದೆ ನಡೆಯುತ್ತೇನೋ ಅಂತ ತಿಳ್ಕೊಂಡು ಸುಖ ಪಡಬೇಕು ಇವತ್ತು ಪ್ರೆಸೆಂಟ್ ಅಂಬೋದು ಯಾರಿಗೂ ಕೂಡ ಸುಖ ಇರೋಲ್ಲ ಇದು ಅವರವರು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಸ್ವಲ್ಪ ತೀಕ್ಷ್ಣವಾಗಿ ಆಲೋಚನೆ ಮಾಡಿದರೆ ಅದರ ಬಗ್ಗೆ ಗೊತ್ತಾಗ್ತದೆ ಓಕೆ ಇದನ್ನು ಸ್ವಲ್ಪ ಪಕ್ಕ ಇಡೋಣ ದ್ವಿತೀಯ ಏಕಾದಶ ಸ್ಥಾನಗಳಿಗೆ ಶುಭ ಶುಭ ಸಂಬಂಧ ಬಂದರೆ ಹಣ ವೃದ್ಧಿ ಆಗುತ್ತೆ ವೃದ್ಧಿ ಆಗುತ್ತೆ ಅಂತಂದರೆ ಹಣ ಇನ್ಕಮ್ ಬೆಳೆಯುತ್ತೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಸ್ಟೋರ್ ಆಯಿತು ವೃದ್ಧಿ ಅಂದರೆ ಸ್ಟೋರೇಜ್ ಅಷ್ಟು ಸೇವಿಂಗ್ಸ್ ಅದು ಆಗಲಿಕ್ಕೆ ಅವಕಾಶ ಉಂಟು ಇವತ್ತಿನ ಟಾಪಿಕಲ್ಲಿ ನಾವು ಹೆಚ್ಚಿನ ಶ್ರೀಮಂತಿಗೆ ಪಡಿಬೇಕಾದರೆ ಏನು ಮಾಡಬೇಕು ಅದಕ್ಕೆ ಜನ್ಮಲಗ್ನದ ಜೊತೆ ಅಲ್ಲದೆ ಜನ್ಮಲಗ್ನದಿಂದ ಅಲ್ಲದೆ ಒಂದು ಸ್ಪೆಷಲ್ ಲಗ್ನ ಇಂದು ಲಗ್ನ ಅಂತ ಕರಿತೇವೆ ಇದನ್ನೇ ಶ್ರೀಲಗ್ನ ಅಥವಾ ಲಕ್ಷ್ಮೀ ಲಗ್ನ ಅಂತ ಕೂಡ ಕರಿತೇವೆ ಶ್ರೀಲಗ್ನ ಅಂತ ಕರೆಯೋಣ ಇಂದು ಲಗ್ನ ಕೆಲವಿನ ಸಾಫ್ಟ್ವೇರ್ಸಲ್ಲಿ ಶ್ರೀಲಗ್ನ ಅಂತಿರುತ್ತೆ ಅಥವಾ ಕೆಲವೇಂದರೆ ಇಂದು ಲಗ್ನ ಅಂತಿರುತ್ತೆ ಇದು ಹೆಚ್ಚಿನ ಶ್ರೀಮಂತಿಕೆಯನ್ನು ಸೂಚಿ ಸೂಚಿಸುವಂಥ ಒಂದು ವಿಚಾರ ಸೊ ಇಲ್ಲಿ ನಾವು ನೋಡೋಣ ಇವತ್ತಿನ ಪಾಠದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ವಿಚಾರದ ಬಗ್ಗೆ ಅದೇ ರೀತಿ ಈ ಇಂದು ಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡೋ ಪದ್ಧತಿ ಹೇಗೆ ನಂತರ ಸಡನ್ ಇನ್ಕಮ್ ಸಡನ್ನಾಗಿ ಇನ್ಕಮ್ ಬರುತ್ತೆ ಅದಕ್ಕೆ ಕಾರಣಗಳೇನು ಯಾಕೆಂದರೆ ಕೆಲವಿನ ಸಮಸ್ಯೆಗಳಿಂದ ಹೊರ ಬರಬೇಕಾದ್ರೆ ಸಡನ್ ಇನ್ಕಮ್ ಬೇಕು ಪ್ರತಿಯೊಬ್ಬರು ಬಯಸೋದು ಸಡನ್ ಇನ್ಕಮೇ ನಿಧಾನಕ್ಕೆ ಬರಲಿ ಅಂತ ಯಾರೂ ಬಯಸಲ್ಲ ಹಳ್ಳಿಯಾಗ ರೈತ ಆದರೆ ಅವನೇನು ಮಾಡ್ತಾನೆ ಬೆ ಬೆಳೆ ಒಂದು ಭೂಮಿಯನ್ನು ಉಳಿದು ಬೀಜ ಹಾಕಿ ಮಳೆಗೋಸ್ಕರ ವೆಯ್ಟ್ ಮಾಡ್ತಾ ಮಳೆ ಬಂದ ಮೇಲೆ ಅದು ಬೆಳೆದ ಮೇಲೆ ಚೆನ್ನಾಗಿ ಬೇ ಬೇಸಾಯ ಆದ ಮೇಲೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಆಮೇಲೆ ಅದಕ್ಕೆ ಒಳ್ಳೆಯ ರೇಟ್ ಮಾರ್ಕೆಟಲ್ಲಿ ಬಂದ ಮೇಲೆ ಆ ಹಣ ಇವನ ಕೈ ಬರುತ್ತದೆ ಸುಮಾರು ಒಂದು ಸಿಕ್ಸ್ ಮಂತ್ಸ್ ಆಗ್ತದೆ ಕೆಲವೇ ಜನಕ್ಕೆ ಏನಾಗುತ್ತೆ ಬೆಳಗ್ಗೆ ಕೆಲಸ ಮಾಡ್ರೆ ರಾತ್ರಿಗೆ ಹಣ ಕಾಣಿಸ್ಬೇಕು ಆ ರೀತಿ ಮಾಡೋರು ಇದ್ದಾರೆ ಶೇರ್ ಮಾರ್ಕೆಟಲ್ಲಿ ನೋಡ್ತಾ ಇದ್ದೇವೆ ಸೊ ದಲಾಳಿಗಲ್ಲಿ ನೋಡ್ತಾ ಇದ್ದೇವೆ ಬೆಳಗ್ಗೆ ಕೂತ್ರೆ ರಾತ್ರಿ ದುಡ್ಡು ಕಾಣಿಸ್ಬೇಕು ಸಡನ್ನಾಗಿ ಬರ್ಬೇಕು ತೊಟ್ಟು ಸೊ ಹಾಗಾಗಿ ಸಡನ್ ಇನ್ಕಮ್ ಹೆಂಗೆ ಬರುತ್ತೆ ಅಂತ ಅಂತಂಬುದು ನೋಡೋಣ ಸೇವಿಂಗ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಹೇಗಿದೆ ಆಮೇಲೆ ಧನಯೋಗ ಹೆಚ್ಚಿನ ಶ್ರೀಮಂತಿಗೆ ಇರುವಂಥ ಯೋಗ ಇದೆಲ್ಲ ಕೂಡ ಇವತ್ತಿನ ದಿನ ಇವತ್ತು ಇವತ್ತು ನಾವು ಡಿಸ್ಕಸ್ ಮಾಡೋಣ ಇಂದು ಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಗುಣಗಳು ಅಂತ ಸ್ಟ್ಯಾಂಡರ್ಡ್ ಆಗಿ ಇಟ್ಟಿದ್ದಾರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸೂರ್ಯಗೆ ಮೂವತ್ತು ಗುಣ ಚಂದ್ರಗೆ ಹದಿನಾರು ಕುಜಗೆ ಆರು ಬುಧಗೆ ಎಂಟು ಗುರುಗ್ರಹಕ್ಕೆ ಹತ್ತು ಶುಕ್ರಗೆ ಹನ್ನೆರಡು ಶನಿಗೆ ಒಂದು ಇದು ಸ್ಟ್ಯಾಂಡರ್ಡ್ ಆಗಿರುವಂಥ ಇದು ಚೇಂಜ್ ಏನೂ ಆಗೋಲ್ಲ ಕಾನ್ಸ್ಟಂಟ್ ಇಂದು ಲಗ್ನವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಡೇಟಾ ನಮ್ಮ ಹತ್ರ ಇರಬೇಕು ಸೊ ಇದನ್ನು ಇಟ್ಟುಕೊಂಡು ರೂಲ್ಸ್ ಹೇಳ್ತಾರೆ ಮೊದಲನೇ ರೂಲ್ ಏನಂತಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲಗ್ನದಿಂದ ನವಮಾಧಿಪತಿ ಯಾರಾಗ್ತಾರೆ ನೋಡಿಕೊಳ್ಳಿ ಆ ನವಮಾಧಿಪತಿಗೆ ಎಷ್ಟು ಗುಣ ಬಂದಿದೆ ಅಂತ ಅವ್ಯಾಲ್ಯುವೇಟ್ ಮಾಡಿ ನಮಗೆ ಹಿಂದೆ ಇದಲ್ವ ಸೊ ಈಗ ಇದನ್ನು ತಗೊಳ್ಬೇಕು ನವಮಾಧಿಪತಿ ಯಾರಾಗ್ತಾರೋ ಆ ಪಾಯಿಂಟ್ಸನ್ನು ನಾವು ತಗೋಬೇಕು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದರೆ ಜನ್ಮರಾಶಿಯಿಂದ ನವಮಾಧಿಪತಿ ಇವಾಗ ಲಗ್ನದಿಂದ ತಗೊಂಡವಲ್ಲ ಅದೇ ರೀತಿ ಜನ್ಮರಾಶಿಯಿಂದ ನವಮಾಧಿಪತಿ ಯಾರಾಗ್ತಾರೆ ಅವನಿಗೆ ಎಷ್ಟು ಗುಣಗಳು ಬಂದಿದೆ ಅಂತ ನೀವು ಅವ್ಯಾಲ್ಯುವೇಟ್ ಮಾಡಿ ನಂತರ ಜನ್ಮ ಲಗ್ನದಿಂದ ಬಂದಂಥ ಗುಣಗಳು ಜನ್ಮರಾಶಿಯಿಂದ ನವಮ ಸ್ಥಾನಕ್ಕೆ ಬಂದಂಥ ಗುಣಗಳು ಎರಡನ್ನು ಕೂಡ ಕೂಡಿಸಿ ಸೇರಿಸಿ ಸಮ್ ಮಾಡಿ ಆ ಬಂದಂಥ ಗುಣಗಳಿಗೆ ಹನ್ನೆರಡರಿಂದ ಡಿವೈಡ್ ಮಾಡಿ ರಿಮೈಂಡರ್ ತಗೋಡಿ ರಿಮೈಂಡರ್ ಎಷ್ಟು ಬರುತ್ತೋ ತಗೊಳ್ಳಿ ಆ ರಿಮೈಂಡರ್ ಏನು ಬರುತ್ತೆ ಅದನ್ನು ಜನ್ಮರಾಶಿಯಿಂದ ಚಂದ್ರನಿಂದ ಕೌಂಟ್ ಮಾಡಿ ಇಂದು ಲಗ್ನವನ್ನು ಹಾಕಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಜನ್ಮ ಲಗ್ನದಿಂದ ನವಮಾಧಿಪತಿಗೆ ಎಷ್ಟು ಗುಣ ಬಂದಿದೆ ಜನ್ಮರಾಶಿಯಿಂದ ನವಮಾಧಿಪತಿಗೆ ಎಷ್ಟು ಗುಣಗಳು ಬಂದಿದೆ ಅದನ್ನೆರಡನ್ನು ಕೂಡಿಸಿ ಅದನ್ನು ಮತ್ತೆ ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಎಷ್ಟು ಬರುತ್ತೆ ನೋಡಿಕೊಳ್ಳಿ ಅಲ್ಲ ರಿಮೈಂಡರ್ ರಿಮೈಂಡರ್ ಎಷ್ಟು ಬರುತ್ತೋ ನೋಡಿಕೊಂಡು ಆ ನಂಬರ್ ಬರುತ್ತೆ ಟ್ವೆಲ್ ಒಳಗೆ ಅದನ್ನು ಜನ್ಮರಾಶಿಯಿಂದ ಚಂದ್ರ ಎಲ್ಲಿದ್ದಾನೋ ಜಾತಕದಲ್ಲಿ ಅಲ್ಲಿಂದ ಆ ನಂಬರ್ ಕೌಂಟ್ ಮಾಡಿ ಅಲ್ಲಿ ಇಂದು ಲಗ್ನವನ್ನು ನಾವು ಹಾಕಬೇಕು ಇದು ಪದ್ಧತಿ ಒಂದು ಎಕ್ಸಾಂಪಲ್ ನೋಡೋಣ ಇದೊಂದು ಹೀಗೆ ಇವತ್ತಿನ ಈ ಸಮಯದಲ್ಲಿ ಇದ್ದಂಥ ಒಂದು ಚಕ್ರ ಇದರಲ್ಲಿ ಲಗ್ನ ಬಂದು ಮಿಥುನ ಲಗ್ನ ಮತ್ತು ಜನ್ಮರಾಶಿ ಬಂದು ಕರ್ಕರಾಶಿ ಚಂದ್ರ ಬಂದು ಕರ್ಕರಾಶಿಯಲ್ಲಿದ್ದ ಈಗ ಫಸ್ಟ್ ಏನು ಮಾಡ್ತೀರಿ ಜನ್ಮರಾಶಿಯಿಂದ ಲಗ್ನದಿಂದ ಒಂಬತ್ತನೇ ಮನೆ ಅಧಿಪತಿ ಯಾರು ಶನಿ ಶನಿಗೆ ಎಷ್ಟು ಪಾಯಿಂಟ್ ಬರುತ್ತೆ ಅಂದರೆ ಒಂದೇ ಒಂದು ಪಾಯಿಂಟ್ ಬರುತ್ತೆ ಅದೇ ಜನ್ಮರಾಶಿ ಕರ್ಕದಿಂದ ಒಂಬತ್ತನೇ ಮನೆ ಯಾವುದಾಗತ್ತೆ ಆಗ್ತದೆ ಮೀನಕ್ಕೆ ಯಾರು ಅಧಿಪತಿ ಗುರು ಸೊ ಗುರುವಿಗೆ ಹತ್ತು ಪಾಯಿಂಟ್ ಇದೆ ಇದನ್ನು ಎರಡನ್ನ ಕೂಡಿಸಿ ಏನಾಗುತ್ತೆ ಆಗುತ್ತೆ ಈ ಹನ್ನೊಂದನ್ನು ಹನ್ನೆರಡರಿಂದ ಡಿವೈಡ್ ಮಾಡಿ ರಿಮೈಂಡರ್ ಹನ್ನೊಂದು ಬರುತ್ತೆ ಕ್ವೇಶನ್ ಜೀರೋ ಪಾಯಿಂಟ್ ಸಮಥಿಂಗ್ ಬರುತ್ತೆ ನಮಗೆ ರಿಮೈಂಡರ್ ತೊಗೊಳ್ಳಿ ಆ ರಿಮೈಂಡರ್ ಬಂದು ಹನ್ನೊಂದು ಬರುತ್ತೆ ಈ ಹನ್ನೊಂದನ್ನು ಏನು ಮಾಡಬೇಕು ಜನ್ಮರಾಶಿಯಿಂದ ಕೌಂಟ್ ಮಾಡಬೇಕು ಸೊ ರಾಶಿಯಿಂದ ನೀವು ಹನ್ನೊಂದು ಕೌಂಟ್ ಮಾಡಿರಿ ಯಾವುದು ಬರುತ್ತೆ ವೃಷಭ ಬರುತ್ತೆ ಎರಡು ಬರುತ್ತೆ ಅದು ವೃಷಭ ಸೊ ವೃಷಭ ಏನು ಮಾಡ್ತೇವೆ ಆ ವೃಷಭರ ನಾವು ಹಿಂದೂ ಲಗ್ನ ಅಂತ ಹಾಕ್ತೇವೆ ಇದೇ ರೀತಿ ನೀವು ಮಾಡ್ಬೋದು ಓಕೆ ಸೊ ಈ ಹಿಂದೂ ಲಗ್ನವನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡು ಈಗ ಲಗ್ನದಿಂದ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ನೋಡಿದ್ವಲ್ಲ ಈಗ ಏನು ಮಾಡ್ತೀವಿ ಹೆಚ್ಚಿನ ಶ್ರೀಮಂತಿಕೆಗೆ ಹಿಂದೂ ಲಗ್ನದಿಂದ ಎರಡನೇ ಮನೆ ಅಧಿಪತಿ ಹಿಂದೂ ಲಗ್ನದಿಂದ ಹನ್ನೊಂದನೇ ಮನೆ ಅಧಿಪತಿ ತಗೊಳ್ತೇವೆ ಸೊ ಇಂದು ಲಗ್ನದಿಂದ ದ್ವಿತೀಯ ಮತ್ತು ಏಕಾದಶ ಸ್ಥಾನದ ಮೂಲಕ ನಾವು ಹೆಚ್ಚಿನ ಹಣವನ್ನು ವಿಚಾರ ಮಾಡಬೇಕು ಇಲ್ಲಿ ಒಂದು ವೇಳೆ ಇಂದು ಲಗ್ನಕ್ಕೆ ಶುಭ ಗ್ರಹಗಳ ಸಂಬಂಧ ಬಂದರೆ ಇಂದು ಲಗ್ನದಲ್ಲಿ ಗುರು ಆಗಲಿ ಶುಕ್ರ ಆಗಲಿ ಶುಭ ಗ್ರಹಗಳ ಜೊತೆ ಇದ್ದಂಥ ಬುಧ ಆಗಲಿ ಪೂರ್ಣ ಚಂದ್ರ ಆಗಲಿ ಇದ್ದರೆ ಅವನಿಗೆ ವಿಶೇಷ ಧನಯೋಗ ಆಗತ್ತೆ ಹೆಚ್ಚಿನ ಶ್ರೀಮಂತಿಗೆ ಯೋಗ ಆಗತ್ತೆ ಅಂತ ಅರ್ಥ ಮೂರನೇದು ಒಂದು ವೇಳೆ ಪಾಪ ಸಂಬಂಧ ಬಂತಂದ್ಕೊಳ್ಳಿ ಇಂದು ಲಗ್ನ ಅಂತೂ ಹೆಚ್ಚಿನ ಹಣ ಅಲ್ವಾ ಇಂದು ಲಗ್ನ ಪಾಪಗ್ರಹಗಳಿದ್ದರೆ ಸಾಮಾನ್ಯ ದನವುಳ್ಳವನಾಗ್ತಾನೆ ಹೆಚ್ಚಿನ ಹಣ ಇರಲ್ಲ ಸಾಮಾನ್ಯ ಹಣ ಇರುತ್ತೆ ಇದು ಓನ್ಲಿ ಹೆಚ್ಚಿನ ಶ್ರೀಮಂತಿಕೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಅದ ಕಾರಣ ಪಾಪಗ್ರಹಗಳಿದ್ರೆ ಅಸಲ ಹಣವೇ ಇರೋದಿಲ್ಲ ಅಂತ ಹೇಳಿಕ್ಕೆ ಬರಲ್ಲ ಆದರೆ ಸಮಾ ಸಾಮಾನ್ಯ ದನವುಳ್ಳವನಾಗ್ತಾನೆ ಇದು ಹಿಂದೂ ಲಗ್ನದಲ್ಲಿ ನೆಕ್ಸ್ಟ್ ಶುಭ ಗ್ರಹಕ್ಕೆ ಸಂಬಂಧ ಇದ್ದರೆ ಧನಯೋಗ ಆಗ್ತದೆ ಯಾರಿಗೆ ಈ ಇಂದು ಲಗ್ನದಿಂದ ಎರಡನೇ ಮನೆಗಾಗಲಿ ಹನ್ನೊಂದನೇ ಮನೆಗಾಗಲಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಅಥವಾ ಇಂದು ಲಗ್ನದಲ್ಲೇ ಶುಭ ಗ್ರಹಗಳ ಸಂಬಂಧ ಇದ್ದರೆ ಆವಾಗ ಆ ಮನುಷ್ಯನಿಗೆ ಹೆಚ್ಚಿನ ಧನಯೋಗ ಆಗ್ತದೆ ನೆಕ್ಸ್ಟ್ ಮೇಲಿನ ವಿಚಾರದಲ್ಲಿ ಒಂದು ವೇಳೆ ಪಾಪಗ್ರಹಗಳೇನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಬಲವಾಗಿದ್ದರೆ ವಿಪರೀತವಾದಂಥ ಧನಲಾಭ ಆಗತ್ತೆ ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಪಾಪಗ್ರಹಗಳು ಸ್ಥಾನದಲ್ಲಿರಬೇಕು ಅಥವಾ ಬಲವಾಗಿರಬೇಕು ಇದ್ದರೆ ವಿಪರೀತ ಧನಲಾಭ ವಿಪರೀತ ರಾಜಯೋಗ ಅಂತ ನಮಗೊಂದಿದೆ ಅದೇ ಮುಂದೆ ಯೋಗಗಳ ಬಗ್ಗೆ ಡಿಸ್ಕಸ್ ಮಾಡೋ ಕಾಲಕ್ಕೆ ಅದರ ಬಗ್ಗೆ ನಾವು ಹೇಳೋಣ ವಿಪರೀತ ರಾಜಯೋಗ ಅಂತಂದರೆ ದುಷ್ಟಸ್ಥಾನಾಧಿಪತಿಗಳು ದುಷ್ಟಸ್ಥಾನಗಳಲ್ಲೇ ಇದ್ದರೆ ಆರನೇ ಮನೆ ಅಧಿಪತಿ ಆರನೇ ಮನೆಗಾಗಲಿ ಎಂಟನೇ ಮನೆಗಾಗಲಿ ಹನ್ನೆರಡನೇ ಮನೆಗಾಗಲಿ ಇರೋದು ಎಂಟನೇ ಮನೆ ಅಧಿಪತಿ ಆರನೇ ಮನೆಗಾಗಲಿ ಎಂಟನೇ ಮನೆ ಆಗಲಿ ಹನ್ನೆರಡನೇ ಅಂದರೆ ದುಷ್ಟಸ್ಥಾನಾಧಿಪತಿಗಳು ದುಷ್ಟಸ್ಥಾನದಲ್ಲೇ ಇದ್ದರೆ ಅದನ್ನು ವಿಪರೀತ ರಾಜಯೋಗ ಅಂತೇವೆ ಸೊ ಈ ಕಾಂಬಿನೇಷನಲ್ಲಿ ಇಂದು ಲಗ್ನದಕ್ಕೆ ಶುಭ ಗ್ರಹಗಳ ಸಂಬಂಧ ಬಂದು ಪಾಪಗ್ರಹಗಳಾದಂಥ ಗ್ರಹಗಳು ದುಷ್ಟ ಪಾಪಗ್ರಹಗಳಾದ ದುಷ್ಟಸ್ಥಾನಾಧಿಪತಿಗಳು ಅದು ಗುರು ಆಗ್ಬೋದು ಶುಕ್ರ ಆಗ್ಬೋದು ದುಷ್ಟಸ್ಥಾನಾಧಿಪತಿಗಳು ದುಷ್ಟಸ್ಥಾನದಲ್ಲೇ ಇದ್ದರೆ ವಿಪರೀತವಾಗಿ ಧನಲಾಭ ಉಂಟಾಗ್ತದೆ ನಾವು ವಿಜಯಮಾಲ ನೋಡಿಲ್ವಾ ನೀರವ್ ಮೋದಿ ನೋಡಿಲ್ವಾ ಅವ್ರ ಹಣ ಹೇಗಿತ್ತು ವಿಪರೀತ ರಾಜಯೋಗ ಬೇಕಾದಷ್ಟು ಹಣ ಬಂದ್ಬಿಡ್ತು ಅವರಿಗೆ ಆದರೆ ಆ ಹಣ ನಿಮ್ಮ ನಮ್ಮ ಪತನವನ್ನು ಕೂಡ ಆ ಹಣವನ್ನೇ ಮಾಡ್ತದೆ ಅದರಿಂದ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಬರೋಲ್ಲ ವಿಪರೀತ ರಾಜಯೋಗದಿಂದ ಬಂದಂಥ ಹಣವನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅದನ್ನು ನೋಡಿ ಆನಂದ ಪಡಬೇಕಷ್ಟೇ ಈಗ ಸರ್ಪ ಒಂದಿರುತ್ತೆ ನಿಧಿ ಕಾಯ್ತಾ ಇರುತ್ತೆ ಅದೇನು ತಿನ್ಲಿಕ್ಕೆ ಬರುತ್ತಾ ಹಾಕೊಳ್ಳಿಕ್ಕೆ ಬರುತ್ತಾ ಏನೂ ಬರಲ್ಲ ತಿನ್ನಲಿಕ್ಕೂ ಆಗೋದಿಲ್ಲ ಅದಕ್ಕೆ ಸೆಕ್ಯೂರಿಟಿ ಚಳಿ ಬೆಳೆ ಮಳೆಯಲ್ಲಿ ಒದ್ದಾಡ್ತಾ ಇರಬೇಕು ಅದನ್ನು ಕಾಯ್ತಾ ಇರುತ್ತೆ ಬೇರೆಯವರು ತಿನ್ನಬಾರ್ದು ಅಂತ ಇವ್ನ ಪಾಡು ಹಾಗೆ ಆಗ್ತದೆ ಅನುಶಾಸನ ಪರ್ವದಲ್ಲಿ ರುದ್ರದೇವರು ಉಮಾದೇವಿಗೆ ಹೇಳ್ತಾರೆ ಒಂದು ಘಟ್ಟದಲ್ಲಿ ಇದು ಬರುತ್ತೆ ಯಾರು ತನ್ನ ಜೀವಮಾನದಲ್ಲಿ ಗಳಿಸಿದಂಥ ಹಣವನ್ನು ತಾನೂ ಭೋಗಿಸದೆ ಇನ್ನೊಬ್ಬರಿಗೂ ಕೊಡದೆ ಕಬ್ಬಣದ ಪೆಟ್ಟಿಗೆಯನ್ನು ಕಾಯ್ತಾ ಕಾಯ್ತಾ ಯಾರಿಗೂ ತಿನ್ನಲಿಕ್ಕೆ ಮಕ್ಕಳಿಗೂ ಕೊಡೋದಿಲ್ಲ ತಾನೂ ತಿನ್ನೋದಿಲ್ಲ ಹಾಗೆ ಯಾರು ಸಾಯ್ತಾರೆ ಅಂಥವರ ಜನ್ಮಾಂತರದಲ್ಲಿ ತಿರ್ಗ ಜಂತುಗಳಾಗಿ ಹಾವಾಗಿ ಛೇಳಾಗಿ ಜರ್ರಿಗಳಾಗಿ ಹುಡ್ತಾರೆ ಹುಟ್ಟಿ ಅವರು ಗಳಿಸಿದಂಥ ಹಣವನ್ನೇ ಕಾಯ್ತಾ ಕೂತಿರ್ತಾರೆ ತಂದೆ ಹಣವನ್ನು ನೋಡ್ಕೊತ ಸತ್ತ ತುಂಬ ಲೋಭಿಯಾಗಿದ್ದ ಅವನಿಗೆ ಒಂದು ಜರಿಯೋ ಚೇಳಿನ ಒಂದು ಶರೀರವ ಬಂತು ಇಮಿಡಿಯೇಟ್ಲಿ ಆ ಕಬ್ಬಣದ ಪೆಟ್ಟಿಗೆ ಹತ್ತಿರ ಕೂತ್ಕೊಂಡ ಯಾಕಂದ್ರೆ ಕಾಯಬೇಕಲ್ಲ ಯಾರನ್ನ ಬಂದು ತಗೊಳ್ತಾರೆ ಅಂತೇಳಿ ತಂದೆ ಯಾವಾಗ ಕಾಲ ಆಗ್ತಾನೋ ಮಗ ಮಗನಿಗೆ ಓನರ್ಶಿಪ್ ಬರುತ್ತೆ ಮಗ ಆ ಪೆಟ್ಟಿಗೆ ಅಂತ ಬರ್ತಾನೆ ಏ ಹಣವನ್ನು ನಾಶ ಮಾಡಬೇಡ ಅಂತ ಹೇಳಿ ಅವನು ಅವನ ಕಚ್ಚಲಿಕ್ಕೆ ಹೋಗ್ತಾನೆ ಅದರ ಗುಣ ಅಷ್ಟೇ ಅಲ್ವಾ ಕಚ್ಚುತ್ತದೆ ಇವನೇನು ಮಾಡ್ತಾನೆ ನಾಲ್ಕು ಏಟ್ ಹಾಕಿ ಆ ಶರೀರದಿಂದ ಬಿಡುಗಡೆಗೊಡಿಸ್ತಾನೆ ಇದು ಲೋಕದಲ್ಲಿ ನಡೆಯುವಂಥ ರೀತಿ ವ್ಯವಹಾರ ಲೋಕ ವ್ಯವಹಾರ ಹೀಗೇ ಇರುತ್ತೆ ಹಾಗಾಗಿ ತಿರಿಯಕ್ಕೆ ಜಂತುಗಳಾಗ್ತಾರೆ ಇನ್ನೂ ಹೆಚ್ಚು ಅದರ ಹೆಬ್ಬಾವ್ ಥರ ಆಗ್ತಾರೆ ನಮಗೆ ನಹುಶನ ಕತೆ ಗೊತ್ತಿದೆ ಭಾಗವತದಲ್ಲಿ ಬರುತ್ತೆ ಬಟ್ ಡಿವಿಯೇಟ್ ಆಗುತ್ತೆ ಬೇಡ ಹೆಚ್ಚಿನ ಶ್ರೀಮಂತಿಗೆ ಇದ್ದು ನಾವೂ ಭೋಗಿಸದೆ ಇನ್ನೊಬ್ಬರಿಗೂ ದಾನ ಮಾಡದೆ ಇದ್ದರೆ ಹಾವಾಗಿ ಛೇಳಾಗಿ ಜರಿಯಾಗಿ ಅದರಲ್ಲೂ ಡೆನ್ಸಿಟಿ ಜಾಸ್ತಿ ಇದ್ದರೆ ಹಾವಲ್ಲಿ ಕೂಡ ಹೆಬ್ಬಾವಾಗಿ ನಾಗರಹವಾಗಿ ತುಂಬ ವಿಷಪೂರಿತ ಸರ್ಪವಾಗಿ ಅವರವರ ಡೆನ್ಸಿಟಿ ಅವರ ವರ್ತನೆ ಪ್ರಕಾರ ಡೆನ್ಸಿಟಿ ಮೇಲೆ ಹೊಸ ಹೊಸ ಶರೀರಗಳನ್ನು ಪಡಿತಾರೆ ವಿಪರೀತ ರಾಜಯೋಗ ಏನಾಗುತ್ತೆ ಅಂತಂದರೆ ಹಣ ಅದರ ಮೂಲಕ ಬರುತ್ತೆ ಆ ಹಣ ನಿಮಗೆ ಉಪಯೋಗ ಆಗೋದಿಲ್ಲ ಆ ಹಣ ಕೊನೆ ತನಕ ನಮಗೆ ಕಷ್ಟವನ್ನೇ ಕೊಟ್ಟು ಹೋಗ್ತದೆ ಹಾಗೇನು ತಟಸ್ಥವಾಗಿ ಕೂಡ ಇರಲ್ಲ ನಮಗೆ ಉಪಯೋಗ ಆಗೋದಿಲ್ಲ ಅಂತಂದೇನು ಸುಮ್ಮನೆ ಇರಲ್ಲ ಅದು ಕೊನೆ ತನಕ ಆ ಹಣ ಯಾಕಪ್ಪ ಈ ಹಣ ಬಂತು ಅಂತ ಅಂದ್ಕೊಳ್ಬೇಕು ಕೊನೆಯ ತನಕ ಕಷ್ಟ ಬರುತ್ತೆ ಆರು ಎಂಟು ಹನ್ನೆರಡು ಮನೆಗಳಿಂದ ಬಂದಂಥ ಹಣ ಆರನೇ ಮನೆ ಏನು ಶತ್ರು ಅಲ್ವಾ ಶತ್ರುಗಳು ವೃದ್ಧಿ ಆಗ್ತಾರೆ ಹಣ ಯಾವಾಗ ಬಂತು ಇಮಿಡಿಯೇಟ್ಲಿ ಋಣ ಜಾಸ್ತಿ ಆಗ್ತದೆ ನಮಗೆ ಲಕ್ಷ ರೂಪಾಯೋ ಎರಡು ಲಕ್ಷವೋ ಬಂತನ ಸರ್ಕಾರ ಹೇಳುತ್ತಲ್ವ ನಾವು ಎರಡು ಲಕ್ಷ ಕೊಡ್ತೀವ್ರಿ ನೀವೊಂದು ಎರಡು ಲಕ್ಷ ಹಾಕ್ಕೊಳ್ಳಿ ಮನೆ ಕಟ್ಟೋಣ ಅಂತ ಹೇಳ್ತಲ್ಲ ಅವನಿಗೆ ಪಾಪ ಏನೂ ಇರಲ್ಲ ಇವನಿಗೆ ಸರ್ಕಾರ ಫ್ರೀಯಾಗಿ ಎರಡು ಲಕ್ಷ ಸಬ್ಸಿಡಿ ಕೊಡ್ತಾ ಇದಲ್ವಾ ಇನ್ನೊಂದು ಎರಡು ಲಕ್ಷ ಹೇಗಾದರೂ ಮಾಡ್ಕೊಳ್ಳೋಣ ಅಂತ ಲೋನ್ ಮಾಡಿಬಿಡ್ತಾನೆ ಮನೆ ಕಟ್ಟಿಬಿಡ್ತಾರೆ ಅವನು ಆ ಎರಡು ಲಕ್ಷ ತೀರ್ಸ್ಲಿಕ್ಕೆ ತನ್ನ ಜೀವಮಾನ ಎಲ್ಲ ಒದ್ದಾಡ್ತಾನೆ ನೆಮ್ಮದಿಯಾಗಿ ಒಂದು ಯಾವುದೋ ಒಂದು ರೆಂಟೆಡ್ ಮನೆಯಲ್ಲೋ ಒಂದು ಗಿಡದ ಗುಡಿಸಿ ಗಿಡ ಗಿಡದ ಕೆಳಗೋ ಗುಡಿಸಿರೋ ಮನೆಯಲ್ಲೋ ಆರಾಮಾಗಿರ್ತಾನೆ ನಿಮ್ಮ ನಿಮ್ಮ ನಮ್ಮ ಸರ್ಕಾರ ನಾವು ನಿಮ್ಮನ್ನು ನೋಡಲಿಕ್ಕಾಗಲ್ಲ ಈ ಥರ ಇದ್ದರೆ ನಮಗೆ ತುಂಬ ಬಾಧೆ ಆಗ್ತದೆ ನಿಮಗೆ ಸಬ್ಸಿಡಿ ಕೊಡ್ತೀವಿ ನಮಗೆ ಹೇಗೂ ನೀವು ಓಟ್ ಹಾಕಿದ್ದೀರಾ ನಾನು ಎರಡು ಲಕ್ಷ ಕೊಡ್ತೀನಿ ಎರಡು ಲಕ್ಷ ನಿಂಗೆ ಒಂದು ಜಾಗ ಕೊಟ್ಟುಬಿಡ್ತೀನಿ ಅಲ್ಲಿ ನೀವು ಮನೆ ಕಟ್ಕೋ ನೀವು ಮನೆ ಕಟ್ಟಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅಂತಾನೆ ಇಮಿಡಿಯೇಟ್ಲಿ ಅವನು ಏನು ಮಾಡ್ತಾನೆ ಪಾಪ ಏನು ಇನ್ಕಮ್ ಸೋರ್ಸ್ ಇರೋಲ್ಲ ಇದು ನಡೀತಾ ಇದೆ ನಡೀತಾ ನಡಿತಾ ಇದು ಮತ್ತೆ ಏನಾಯಿತು ಆ ಹಣ ಬಂದ ಹಣ ಸರ್ಕಾರದಿಂದ ಬಂದಂಥ ಹಣ ಮತ್ತೆ ಸಾಲ ಆಯಿತು ಲೋನ್ ಮಾಡಿದ ಸರ್ಕಾರದಿಂದ ಬಂದಂಥ ಹಣ ಸರ್ಕಾರಕ್ಕೆ ಹೇಗೆ ಹಣ ಬರುತ್ತೆ ಮದ್ಯದ ರೂಪದಲ್ಲಿ ಇನ್ನೊಬ್ಬರ ಹತ್ರ ಇನ್ಕಮ್ ಟ್ಯಾಕ್ಸ್ ಅಂದರೆ ಇನ್ನೊಬ್ಬರ ಹತ್ರ ಕಸಿದುಕೊಳ್ಳೋದು ಇನ್ನೊಬ್ಬರ ಕಷ್ಟವನ್ನು ಕಿತ್ತುಕೊಳ್ಳೋದು ಮುಖಾಂತರವಾಗಿ ಈ ಥರನೇ ಹಣ ಬರೋದು ಸರ್ಕಾರ ನಡೋ ನಡೆಯೋದೆ ಇನ್ಕಮ್ ಟ್ಯಾಕ್ಸು ರೋಡ್ ಟ್ಯಾಕ್ಸು ಈ ಲಿಕ್ಕರ್ ಟ್ಯಾಕ್ಸ್ ಇದರ ಮೇಲೆ ನಮ್ಮ ಜಿ ನಡೀತಾ ಇದೆ ಅಂತಹ ಸರ್ಕಾರದ ಹಣದಿಂದ ನಾವು ಸಂತೋಷ ಇರಲಿಕ್ಕೆ ಸೊ ಇದು ರಾಜದ ರಾಜ ಅದಕ್ಕೆ ಹೇಳ್ತಾರೆ ಹಿಂದಿನ ಕಾಲ ರಾಜ ಅನ್ನ ಅನ್ನ ತಿನ್ನಬಾರದು ಅನ್ನ ಅಂತಂದರೆ ಬರೀ ಅಕ್ಕಿಯಿಂದ ಬೇಯಿಸಿದ ಅನ್ನಲ್ಲ ಅವರಿಂದ ಏನು ಪಡಿಬಾರದು ಅಂತ ಅರ್ಥ ರಾಜನಿಂದ ಪಡಿಸಿದ ಪಡೆದರೆ ಕೊನೆ ತನಕ ಅದು ನಮಗೆ ದುಃಖವನ್ನು ಕೊಡುತ್ತೆ ಅವನಿಗೆ ನಾವು ವಿಧೇಯತ ವಿಧೇಯರಾಗಿರಬೇಕು ಶೂದ್ರನಿಂದ ಪಡೆದರೆ ಪಾಪ ಅವನೇ ಕಷ್ಟದಲ್ಲಿರ್ತಾನೆ ಅವನ ಹತ್ರದಿಂದ ಕಿತ್ಕೊಂಡು ತಿಂದರೆ ಅವನ ಕಷ್ಟಗಳನ್ನೆಲ್ಲ ನಾವು ಕಟ್ಕೊ ಕಟ್ಕೊಳ್ಬೇಕಾಗತ್ತೆ ಶೂದ್ರ ಅಂತಂದರೆ ಇಲ್ಲಿ ಜಾತಿ ಪ್ರಶ್ನೆ ಅಲ್ಲ ಪಾಪ ಬಡತನದಲ್ಲಿರೋನು ಅಂತ ಅರ್ಥ ಸೊ ಹಾಗಾಗಿ ಇದು ತುಂಬ ಕಷ್ಟ ವಿಪರೀತ ರಾಜ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದರ ಮೂಲಕ ಹಣ ಬಂದರೆ ಅದು ಕೊನೆಯ ತನಕ ಕಷ್ಟವನ್ನು ಕೊಡ್ತಾ ಹೋಗ್ತದೆ ಅಂತ ಹಣ ಬೇಕೋ ಬಯಸಬೇಕು ಅಂತಂಬುದು ಅವರವರ ಇಚ್ಛೆ ನೆಕ್ಸ್ಟ್ ಒಂದು ವೇಳೆ ಇಂದು ಲಗ್ನದಿಂದ ಮೂರು ಆರು ಎಂಟು ಹನ್ನೆರಡು ಸ್ಥಾನಗಳಲ್ಲಿರುವಂಥ ಗ್ರಹಗಳು ಧನಯೋಗ ಉಂಟು ಮಾಡುವುದಿಲ್ಲ ಇಂದು ಲಗ್ನದಿಂದ ಮೂರನೇ ಮನೆಯ ಅಧಿಪತಿ ದಶೆ ಆಗಲಿ ಆರನೇ ಮನೆ ಅಧಿಪತಿ ದಶೆ ಆಗಲಿ ಎಂಟಾಗಲಿ ಹನ್ನೆರಡನೇ ಮನೆ ಸ್ಥಾನಾಧಿಪತ ಆಗಲಿ ಏನಾದರೂ ಆಪರೇಟ್ ಆಗ್ತಾ ಇದ್ದರೆ ಆ ಸಮಯದಲ್ಲಿ ಹೆಚ್ಚಿನ ಧನಯೋಗ ಆಗುವುದಿಲ್ಲ ಇವರ ದಶದಲ್ಲಿ ಅವುಗಳ ಬಲಕ್ಕೆ ತಕ್ಕಂತೆ ಅವಯೋಗವನ್ನು ಕೊಡುತ್ತೆ ಶ್ರೀಮಂತಿಗೆ ಇಲ್ಲ ಏನಾಗುತ್ತೆ ಶ್ರೀಮಂತಿಗೆ ಆಪೋಸಿಟ್ ಅವಯೋಗ ಏನು ಸಾಲ ಸಾಲಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಗಮನಿಸಬೇಕು ನೆಕ್ಸ್ಟು ಆಕಸ್ಮಿಕ ಧನಯೋಗ ಸಡನ್ ಇನ್ಕಮ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ನಾವು ಅಸಲ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಹಣ ಆ ಥರ ಸಡನ್ ಇನ್ಕಮ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಯಾವುದರಲ್ಲಿ ಬರುತ್ತೆ ನಾವು ಸವ್ಯವಾಗಿ ಮಾಡುವಂಥ ಯಾವುದರಲ್ಲೂ ಅದು ಬರಲ್ಲ ಈಗ ರೈತ ಇರ್ತಾನೆ ಅವನಿಗೆ ಹಾಕ ಸಡನ್ನಾಗಿ ಇನ್ಕಮ್ ಏನು ಬರುತ್ತೆ ಇದಕ್ಕಿಂತ ಅವನಿಗೆ ಸುರಿಮಳೆ ಬರುತ್ತಾ ಗಿಡಕ್ಕೆ ಏನಾದರೂ ನೋಟುಗಳು ಬಂಗಾರ ಏನಾದರೂ ಬೆಳೆಯುತ್ತಾ ಬೆಳೆಯಲ್ಲ ಯಾರಿಗೇ ಆಗಲಿ ಆಕಸ್ಮಿಕವಾಗಿ ಧನಯೋಗ ಉಂಟಾಗ್ತಾ ಇದೆ ಅಂತಂದರೆ ಅದು ಏನೋ ತೊಂದರೆಯಿಂದ ಅಧಾರ್ಮಿಕವಾಗಿ ಉಂಟಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಯಾವಾಗೂ ಕೂಡ ಸವ್ಯವಾಗಿ ಬರುವ ಹಣ ಆಕಸ್ಮಿಕವಾಗಿ ಬರಲ್ಲ ಆಕಸ್ಮಿಕವಾಗಿ ಬರುವಂಥ ಹಣ ಆಕಸ್ಮಿಕವಾಗಿ ಹೊಟ್ಟು ಅದು ಸಡನ್ನಾಗಿ ತೊಂದರೆಗಳನ್ನು ತಂದುಕೊಡುತ್ತೆ ನಾವು ಬರೀ ಹಣದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ದೇವೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಕೂಡ ಶಾಸ್ತ್ರ ತುಂಬ ಕ್ಲಿಯರಾಗಿ ಹೇಳಿದೆ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಹೋಗುತ್ತೆ ಎಷ್ಟು ಬೇಗ ಬಂದು ನಮಗೆ ಸಂತೋಷ ಕೊಡುತ್ತೋ ಅಷ್ಟು ಬೇಗ ನಮ್ಮ ನೆಮ್ಮದಿಯನ್ನು ಕಿತ್ತುಕೊಂಡು ಹೋಗ್ತದೆ ಸೊ ಈ ಥರ ಆಕಸ್ಮಿಕ ಧನಯೋಗಕ್ಕೆ ಯಾರು ಕಾರಣ ನೋಡೋಣ ಆಕಸ್ಮಿಕವಾಗಿ ಧನಯೋಗ ಆಗಬೇಕು ಅಂತಂದರೆ ಗೋಚಾರ ಬಲವಾಗಿರಬೇಕು ಹೆಚ್ಚಿನ ಗ್ರಹಗಳು ಕೇಂದ್ರಕೋಣ ಸ್ಥಾನಗಳ ಸಂಬಂಧ ಇದ್ದರೆ ಆಗ ಅವನಿಗೆ ಆಕಸ್ಮಿಕ ಧನಯೋಗ ಬರುತ್ತೆ ಶು ಒಂದು ವೇಳೆ ಶುಭ ಗ್ರಹಗಳ ಸಂಬಂಧ ಬಂತಂದ್ಕೊಳ್ಳಿ ಅದು ಪಾಸಿಟಿವ್ ಆಗಿ ಬರುತ್ತೆ ಪಾಪ ಇವನು ತುಂಬ ಮದುವೆಗೆ ಕಷ್ಟಪಡ್ತಾ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಯಾರೋ ಬರ್ತಾನೆ ಈ ಮಾತಾಡಿಸ್ತಾನೆ ಈ ಥರ ಮದುವೆ ಮಾಡ್ಕೋಬೇಕು ಅಯ್ಯೋ ತುಂಬ ಇಷ್ಟು ಬಡತನದಲ್ಲಿ ಇದ್ದಿರಲ್ಲ ನನ್ನಿಂದ ಏನಾದರೂ ಸಹಾಯ ಮಾಡಬೇಕಾ ಅಥವಾ ಅವನು ಕಷ್ಟವನ್ನು ನೋಡಿ ಅವನೇ ನೀವೇನು ಚಿಂತೆ ಮಾಡಬೇಡಿ ಅಡುಗೆ ನಾನು ನೋಡ್ಕೊಳ್ತೇನೆ ನಾನು ತಾಳಿಯನ್ನು ನಾನು ಮಾಡಿಸ್ತೇನೆ ನಾನು ಅದೆಲ್ಲ ನಾನು ನೋಡ್ಕೊತೀನಿ ಅಥವಾ ಬಂದು ಬಳಗ ಒಬ್ಬೊಬ್ಬರು ಒಂದೊಂದು ಕೊಡ್ತಾರೆ ಯಾವಾಗ ಶುಭ ಗ್ರಹಗಳ ಸಂಬಂಧ ಇದ್ದಾಗ ಶುಭ ಗ್ರಹಗಳ ಸಂಬಂಧ ಇತ್ತು ಅಂದ್ಕೊಳ್ಳಿ ಇವನು ತುಂಬ ಧಾರ್ಮಿಕನಾಗೇ ಇರ್ತಾನೆ ಧಾರ್ಮಿಕನಾಗಿ ಪ್ರಾಮಾಣಿಕವಾಗಿ ಜೀವನ ಮಾಡೋರಿಗೆ ಭಗವಂತ ಯಾ ದೈವಂ ಮನುಷ್ಯ ರೂಪೇಣ ಯಾರೋ ಒಬ್ಬರ ರೂಪದಲ್ಲಿ ಸಹಾಯವನ್ನು ಮಾಡಿಸ್ತಾನೆ ಸೊ ಈ ಥರ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನಂತಂದರೆ ದ್ವಿತೀಯ ಅಥವಾ ಏಕಾದಶ ಸ್ಥಾನಗಳಿಗೆ ಗುರು ಮತ್ತು ಶನಿ ಪಂಚಮ ಅಥವಾ ನವಮ ಸ್ಥಾನಕ್ಕೆ ಗೋಚಾರವಾದಾಗ ಹೆಚ್ಚಿನ ಹಣ ವೃದ್ಧಿ ಆಗ್ತದೆ ಗುರುಗ್ರಹ ಆಗಲಿ ಶನಿಗ್ರಹ ಆಗಲಿ ಅಥವಾ ಪಂಚಮ ಈ ಇವರಿಬ್ಬರು ಗುರುಗ್ರಹ ಶನಿಗ್ರಹ ಎರಡನೇ ಮನೆಗೆ ಸಂಚಾರ ಆದರೂ ಏಕಾದಶ ಸ್ಥಾನಕ್ಕೆ ಸಂಚಾರ ಆದರೂ ಪಂಚಮಕ್ಕೆ ಅಥವಾ ನವಮ ಸ್ಥಾನಕ್ಕೆ ಸಂಚಾರ ಆದರೆ ಹೆಚ್ಚಿನ ಹಣ ವೃದ್ಧಿ ಆಗುತ್ತೆ ದ್ವಿತೀಯ ಸ್ಥಾನಕ್ಕೆ ಶುಭಗ್ರಹ ಸಂಚಾರವಾದರೆ ಹಣ ಬರುತ್ತೆ ಅಂತ ನಾವು ಕಳೆದ ಪಾಠದಲ್ಲೇ ನೋಡಿಕೊಂಡ್ವಿ ಏಕಾದಶ ಸ್ಥಾನಕ್ಕೆ ಬಂದರೂ ಹಣ ವೃದ್ಧಿ ಆಗುತ್ತೆ ಅಂತ ನೋಡ್ತೇವೆ ಪಂಚಮಕ್ಕೂ ನವಮಕ್ಕೂ ಬಂದರೂ ಕೂಡ ಯಾಕೆಂದರೆ ಪುಣ್ಯ ಸ್ಥಾನಗಳಲ್ಲಿ ಗುರು ಬಂದರೆ ಹಣ ವೃದ್ಧಿ ಆಗ್ತದೆ ಮತ್ತು ಶನಿ ಏನು ಶನಿ ಯಾಕೆ ಶನಿ ಪಾಪಗ್ರಹ ಅಲ್ವಾ ಶನಿ ಪಾಪಗ್ರಹನೇ ಆಕಸ್ಮಿಕ ಧನವನ್ನು ಸೃಷ್ಟಿ ಮಾಡ್ತಾನೆ ಶನಿ ಗ್ರಹ ಆಗಲಿ ಅಥವಾ ಅಷ್ಟಮ ಸಂಬಂಧಪಟ್ಟ ಗ್ರಹ ಆಗಲಿ ಅಷ್ಟಮಾಧಿಪತಿ ಶನಿ ಎರಡು ಒಂದೇ ಶನಿ ಅಷ್ಟಮಕ್ಕೆ ಕಾರಕ ಅಥವಾ ನಷ್ಟಕಾರಕ ಅಂತ ಹೇಳ್ತೇವೆ ಸೊ ನಷ್ಟ ಈಗ ನಷ್ಟ ಆಗಬೇಕಂದ್ರೆ ಫಸ್ಟು ಹಣ ಇರಬೇಕಲ್ವಾ ಈಗ ನಮ್ಮ ಹತ್ರ ಏನು ಒಂದು ದಿನ ಮನೆಗಿದ್ವಿ ಯಾರೋ ಒಬ್ಬನು ಬಂದ ನಮ್ಮ ಮನೆಗೆ ಬಂದು ಮಾತಾಡ್ಕೊತ ಇದ್ದ ನಾವೆಲ್ಲೋ ಬಚ್ಚಿಟ್ಟಂಥ ಒಂದು ನೂರು ರೂಪಾಯಿ ಕಡ್ದುಕೊಂಡು ಹೋದ ನೂರು ರೂಪಾಯಿ ಕಡ್ದುಕೊಂಡು ಹೋದರೆ ನಮ್ಗೇನೋ ಕಷ್ಟ ಆಗ್ತದೆ ಆ ನೂರು ರೂಪಾಯಿ ಹೋದರೆ ಬೈದು ಬಿಡು ಮತ್ತು ಸಂಪಾದನೆ ಮಾಡಿಕೊಳ್ತೀವಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ನಾ ಚಿಕ್ಕ ಹಣ ನಷ್ಟ ಆದರೆ ನಮಗೇನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಹೆಚ್ಚು ಹಣ ನಷ್ಟ ಆಯ್ತು ಅಂದ್ಕೊಳ್ಳಿ ಕಷ್ಟ ಆಗ್ತದೆ ನಾವು ರೋಡಲ್ಲಿ ಹೋಗ್ತಾ ಇರ್ತೇವೆ ಒಬ್ಬನು ಬಂದು ನಮ್ಮನ್ನು ಬೈತಾನೆ ಚೆನ್ನಾಗಿ ಬೈತಾನೆ ಬೈಯೋ ಕಾಲಕ್ಕೆ ನಾವು ಹಿಂದೆ ಆ ಕಡೆ ಈ ಕಡೆ ನೋಡ್ತೀವಿ ಯಾರು ನೋಡ್ತಾ ಇಲ್ವಲ್ಲ ನನ್ನ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂದ್ಕೊಡಿ ಅವನು ಬೈಯೋದು ನೋಡಿ ಸ್ವಲ್ಪ ನೋವಾಗುತ್ತೆ ಆಮೇಲೆ ಮನೆಗೆ ಹೋಗಿ ಮತ್ತೆ ಆಗ್ತದೆ ಅದೇ ಬೈಯೋದು ನಿಮ್ಮನ್ನು ಒಂದು ಸ್ಟೇಜ್ ಮೇಲೆ ಕರೆದು ಒಂದು ಸಾವಿರಾರು ಜನ ನೋಡ್ತಾ ಇರುವಾಗ ಹೂವಿನ ಹಾರ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಹೊಗಳಿ ಚಪ್ಪಲಿನ ನಾ ಏಟು ಹಾಕಿದರೆ ಹೆಂಗಿರುತ್ತೆ ಸಾವಿರ ಜನ ಮುಂದೆ ಯಾವಾಗ ಹೂವಿನಾರ ಎಲ್ಲ ಹಾಕಿ ಅವ್ರ ಬಗ್ಗೆ ಹೊಗಡ್ತಾನೋ ಇವನಿಗೆ ದೊಡ್ಡಸ್ತಿಗೆ ಮೇಲೆ ಹೊಟ್ಟೋಗ್ತಾನೆ ಇಮಿಡಿಯೇಟ್ಲಿ ಚಪ್ ಏಟ್ ಎರಡು ಹಾಕಿದ್ರೆ ಅಂದ್ಕೊಳ್ಳಿ ಏನಾಗುತ್ತೆ ತುಂಬ ಅವಮಾನ ತಟ್ಕೊಳ್ಳಿಕ್ಕಾಗಲ್ಲ ಅದಷ್ಟು ಅವಮಾನ ಆಗ್ತದೆ ಅದೇ ಯಾರೂ ಇಲ್ಲದ ಕಡೆ ಚಪ್ಪಲಿಯಿಂದ ಹೊಡೆದ ಅವ್ನಿಗೆ ಆಗಲ್ಲ ಸಾವಿರಾರು ಜನ ನೋಡ್ತಾ ಇರೋ ಕಲಕ್ಕೆ ಹಾಕಿ ತುಂಬ ಕಷ್ಟ ಹಾಗೆ ಶನಿಯಿಂದ ಶನಿ ಬಂದು ದ್ವಿತೀಯ ಏಕಾದಶ ಪಂಚಮ ನವಮ ಸ್ಥಾನಕ್ಕೆ ಬಂದರೆ ಅವ ಪಾಪಗ್ರಹ ಆದ ಕಾರಣ ಹಣ ಯೋಗ ಇಲ್ಲ ಅಂತಲೇ ಹೇಳ್ತೇವೆ ಹಣ ಬಂತು ನಷ್ಟ ಆಯಿತು ನೆಟ್ ರಿಸಲ್ಟ್ ಏನು ಹಣ ಇಲ್ವಲ್ಲ ಹಣ ಇಲ್ಲ ಆದರೆ ಹಣ ಬಂತ ಬಂತು ನಿಜವಾದ ನನ್ನ ಹತ್ರ ಇದೆಯಾ ಇಲ್ಲ ಕರೆನ್ಸಿ ನೋಡ್ ರೂಪದಲ್ಲಿದೆ ಅದನ್ನು ನಂಗೆ ತೊಗೊಳಿಕ್ಕೆ ಬರೋಲ್ಲ ಅಷ್ಟೆ ಈಗ ನಮಗೆ ಎಸ್ ಎಮ್ ಎಸ್ಗಳು ಬರ್ತಾ ಇರುತ್ತೆ ನೀವು ಏಳು ಲಕ್ಷ ರೂಪಾಯಿ ಗೆದ್ದಿದ್ದೀರಾ ನಿಮಗೆ ಈ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿಮ್ಮ ಅಡ್ರಸ್ಸು ಎಲ್ಲವನ್ನೂ ನನಗೆ ಕಳಿಸಿ ಅಂತ ಎಸ್ ಎಮ್ ಎಸ್ ಬರುತ್ತೆ ಒಂದು ವೇಳೆ ಅದು ನಿಜವಾಗಿ ಏಳು ಲಕ್ಷ ಅಂತಂದರೆ ನಮಗೆ ಖುಷಿ ಯಾಕೆಂದರೆ ಯೋಗ ಅಲ್ವಾ ಏಳು ಲಕ್ಷ ನನಗೆ ಬಂದಿದೆ ಅಂತೇಳಿ ಆದರೆ ನಾವು ಟೆಂಪ್ಟಾಗಿ ಏನಾದರೂ ಪ್ರಯತ್ನ ಮಾಡ್ರೆ ನಮ್ಮ ಬ್ಯಾಂಕಲ್ಲಿ ಇರೋದು ಡೌಟ್ ಆಗ್ತದೆ ನಿಮ್ಗೆ ಅದು ಹಾಕ್ತೀವಿ ಇದರಲ್ಲಿ ಏನಾಗುತ್ತೆ ಮೋಸ ನಷ್ಟ ಹಾಗಾಗಿ ಶನಿ ಏನಾದರೂ ದ್ವಿತೀಯ ಸ್ಥಾನ ಏಕಾದಶ ಸ್ಥಾನ ಪಂಚಮ ಅಥವಾ ನವಮ ಸ್ಥಾನದಲ್ಲಿ ಇದ್ದರೆ ಆಕಸ್ಮಿಕವಾಗಿ ಹಣ ಬರುತ್ತೆ ನೆಟ್ ರಿಸಲ್ಟ್ ಏನು ನೀವು ಬಡತನದಲ್ಲೇ ಇರ್ತೀರಾ ಹಣ ಬರದೇನು ನಿಮ್ಮನ್ನು ಶ್ರೀಮಂತಿಗೆ ಎಬ್ಸೋದಿಲ್ಲ ನೀವು ಪಕ್ಕದ ಮನೆ ಕೂಡ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದ ಹಣ ಬರುತ್ತೆ ಇಮ್ಮಿಡಿಯೇಟ್ಲಿ ಆ ಹಣ ಹೊಟ್ಟೋಗುತ್ತೆ ಅಥವಾ ಆ ಹಣವನ್ನು ನೀವು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ನಾಲ್ಕು ಸ್ಥಾನಗಳಿಗೆ ಅಷ್ಟಮ ಸ್ಥಾನ ಆಗಲಿ ಶನಿ ಆಗಲಿ ಸಂಬಂಧ ಬಂತು ಅಂತಂದರೆ ನಿಮಗೆ ಟೆಕ್ನಿಕಲಿ ಆಕಸ್ಮಿಕವಾಗಿ ಹಣ ಬರುತ್ತೆ ಆದರೆ ಬಂದಿದೆಯಾ ಅಂತ ಬೆಳಗ್ಗೆದ್ದು ನೋಡ್ಕೊಳ್ಳೋಕೆ ಅಲಕ್ಕೆ ಇರೋದಿಲ್ಲ ಅಥವಾ ಮನೆಗಿರುತ್ತೆ ನೀವು ಭೋಗಿಸೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ನೆಕ್ಸ್ಟ್ ದ್ವಿತೀಯ ಏಕಾದಶ ಸ್ಥಾನಕ್ಕೆ ಸರ್ವಾಷ್ಟಕ ವರ್ಗದಲ್ಲಿ ಹೆಚ್ಚಿನ ಬಿಂದುಗಳು ಬಂದರೆ ಆವಾಗೂ ಆಕಸ್ಮಿಕವಾಗಿ ಹಣ ಬರುತ್ತೆ ಸೊ ನಾವಿದು ಅಷ್ಟಕ ವರ್ಗ ನಾವು ಹೇಳಲಿಲ್ಲ ಸೊ ಮುಂದೆ ಅದರ ಬಗ್ಗೆ ಹೇಳೋಣ ಈ ಪಾಯಿಂಟನ್ನು ಒಂದು ಪೆಂಡಿಂಗ್ ಇಟ್ಕೊಳ್ಳಿ ಅರ್ ಜಸ್ಟ್ ಆವಾಗ ಮತ್ತೆ ಈ ಸೂತ್ರವನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅದ ಕಾರಣ ಮುಂಚಿತವಾಗಿ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಕಾಲಚಕ್ರ ದಶದಲ್ಲಿ ದಶಾನಾಥನಿಗೆ ಎರಡು ಮತ್ತು ಏಕಾದಶಾಧಿಪತಿಗಳು ಬಲವಾಗಿದ್ದರೆ ಅಂದರೆ ಕಾಲಚಕ್ರದಶಗಳು ಅಂತಿದಲ್ವ ಅದನ್ನು ನಾವು ವಿಂಶೋತ್ತರಿ ಮಾತ್ರ ಹೇಳಿದ್ವಿ ದಶ ನಾವು ಹೇಳಲಿಲ್ಲ ಇನ್ ಕೇಸ್ ಯಾರಾದರೂ ಬೇರೆ ಎಲ್ಲನೂ ಓದಿಕೊಂಡು ಕಾಲಚಕ್ರದಶೆ ಬಗ್ಗೆ ತಿಳ್ಕೊಂಡ್ರೆ ಆಗ ದ್ವಿತೀಯ ಏಕಾದಶ ಸ್ಥಾನಾಧಿಪತಿಗಳ ದಶ ಏನಾದರೂ ನಡೀತಾ ಇದ್ದರೆ ದಶೆಯಲ್ಲಿ ಆವಾಗೂ ಕೂಡ ಆಕಸ್ಮಿಕವಾಗಿ ಧನಲಾಭ ಉಂಟಾಗುವ ಸಂಭಾವನೆ ಉಂಟು ನೆಕ್ಸ್ಟ್ ಕೂಡಿಡೋದು ಅಥವಾ ಖರ್ಚು ಮಾಡೋದು ಇದರ ಬಗ್ಗೆ ನಾವು ತಿಳ್ಕೊಡೋಣ ಜ್ಯೋತಿಷ್ಯ ಏನು ಹೇಳುತ್ತೆ ಸೇವಿಂಗ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಒಂದು ಇದಕ್ಕೆ ಕಾಂಬಿನೇಷನ್ಸು ಹೇಳ್ತಾರೆ ಹಣವನ್ನು ವೆಚ್ಚ ಮಾಡೋದು ಕೂಡಿಡೋದು ಮೊದಲಾದಂಥ ವಿಚಾರಗಳೆಲ್ಲ ಕೂಡ ಏಕಾದಶಾಧಿಪತಿ ಇರುವಂಥ ರಾಶಿಯ ಧರ್ಮದ ಮೇಲೆ ಆಧಾರಪಟ್ಟಿರ್ತದೆ ನಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆಯ ಅಧಿಪತಿ ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿಯ ಧರ್ಮ ಏನಿದೆ ಅದಕ್ಕೆ ತಕ್ಕಂತೆ ನಮಗೆ ಅಗ್ನಿತತ್ವರಾಶಿಗಳಿದೆ ಭೂತತ್ವ ರಾಶಿಗಳಿದೆ ಜಲತತ್ವ ರಾಶಿಗಳಿದೆ ವಾಯು ತತ್ವ ರಾಶಿ ಇದೆ ಚರ ಮತ್ತು ಸ್ಥಿರ ಒಂದು ವೇಳೆ ಏಕಾದಶಾಧಿಪತಿ ಚರ ರಾಶಿಯಲ್ಲಿದ್ದ ಇದ್ದಂದ್ಕೊಳ್ಳಿ ನಮಗೆ ಹಣ ನಿಲ್ಲೋದಿಲ್ಲ ಹಣ ಬರುತ್ತೆ ಹೋಗ್ತಾ ಇರುತ್ತೆ ಸೊ ಅದರ ಬಗ್ಗೆ ಚರ್ಚೆ ಮಾಡೋಣ ಏಕಾದಶಾಧಿಪತಿ ಸ್ಥಿರ ರಾಶಿಯಲ್ಲಿದ್ದಲ್ಲಿ ಹಣವನ್ನು ಸಂಗ್ರಹಣ ಮಾಡುವುದು ಸೇರಿಸುವುದು ಸೇವಿಂಗ್ಸ್ ಅಥವಾ ಸದುಪಯೋಗಗೊಳಿಸುವುದು ಆಗತ್ತೆ ಯಾವಾಗ ಏಕಾದಶಾಧಿಪತಿ ಸ್ಥಿರ ರಾಶಿಯಲ್ಲಿರಬೇಕು ಆವಾಗ ಹಣ ಅಂತಂಬೋದು ಉಳಿಯತ್ತೆ ಸೇವಿಂಗ್ಸ್ ಮಾಡ್ಬೋದು ಇಲ್ಲದಿದ್ದರೆ ಸೇವಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಚರರಾಶಿಯಲ್ಲಿದ್ದಂದ್ಕೊಳ್ಳಿ ಹಣವನ್ನು ಕೂಡಿಡೋದು ಕಷ್ಟ ಸೇವಿಂಗ್ಸ್ ಮಾಡೋದು ಕಷ್ಟ ಭಾಳ ಜನ ಹೇಳ್ತಿರ್ತಾರೆ ಎಷ್ಟು ದುಡ್ಡು ಬರ್ತ ಚರ ಸೇವಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಬರುತ್ತೆ ಏನೋ ಒಂದು ಖರ್ಚು ರೆಡಿ ಇರುತ್ತೆ ನಾನು ಸೇವಿಂಗ್ಸ್ ಮಾಡ್ತೀನ ಇಲ್ವಾ ಸೇವಿಂಗ್ಸ್ ಮಾಡೋದನ್ನೇ ಭಾಳ ಜನ ಶ್ರೀಮಂತಿಗೆ ಅಂತ ಅಂದ್ಕೋ ಸರ್ ಶ್ರೀಮಂತಿಗೆ ಎಂಬುದು ಸೇವಿಂಗ್ಸೇ ಇನ್ನೇನಿಲ್ಲ ನಮ್ಮ ಬಂದಂಥ ಇನ್ಕಮ್ ಖರ್ಚುಗಳು ಹೋಗಿ ಉಳದದ್ದನ್ನು ಕೂಡಿಡ್ತಾ ಇದ್ದರೆ ಓವರ್ ಎ ಪೀರಿಯಡ್ ಅದು ಬಲ್ಕ್ ಅಮೌಂಟ್ ಆಗ್ತದೆ ಅದನ್ನೇ ಶ್ರೀಮಂತಿಗೆ ಅಂತಾರೆ ರಾತ್ರೋ ರಾತ್ರೋ ಒಂದು ಆಕಸ್ಮಿಕವಾಗಿ ಬರುವಂಥ ಹಣವನ್ನು ಕೂಡಿಡೋಕ್ಕಾಗೋದಿಲ್ಲ ಓವರ್ ಎ ಪೀರಿಯಡ್ ಪೀರಿಯಡ್ನ ನಡ್ತೇವೆ ತಂದೆ ಮಾಡ್ತಾ ಇರಬೇಕು ತಂದೆ ಸೇವಿಂಗ್ಸ್ ಮಾಡಿ 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 ಆ ಹಣ ಮಗನಿಗೆ ಮೈಗ್ರೇಟ್ ಆಗ್ಬೋದು ಮಗನಿಗೆ ಅದು ಆಕಸ್ಮಿಕ ಧನಲಾಭ ತಂದೆಗೆ ಅದು ಸೇವಿಂಗ್ಸ್ ಈ ರೀತಿ ಸೊ ಏಕಾದಶಾಧಿಪತಿ ಚರರಾಶಿಯಲ್ಲಿದ್ದರೆ ಹಣವನ್ನು ಕೂಡಿಡೋದು ಕಷ್ಟ ಇದು ಯಾರನ್ನ ಪ್ರಶ್ನೆ ಕೇಳಿದಾಗ ನೋಡಬೇಕು ಸೊ ನಿನ್ನ ಕೈಯಲ್ಲಿ ಹಣ ನಿಲ್ಲಲ್ಲಪ್ಪ ಅಥವಾ ಹೆಂಡತಿ ಕೆಲಸ ನೋಡ್ತೇವೆ ಅವರಿಗೆ ಅವ್ರಿಗೆ ಚೆನ್ನಾಗಿತ್ತು ಅಂದ್ಕೊಳ್ಳಿ ನೀ ಬಂದ ಹಣವನ್ನು ಹೆಂಡತಿ ಕೈಯಲ್ಲಿ ಕೊಡು ಸೇವಿಂಗ್ಸ್ ಮಾಡ್ತಾರೆ ಅಂತ ನಾವು ಅಡ್ವೈಸ್ ಮಾಡ್ಬೋದು ನೆಕ್ಸ್ಟ್ ಏಕಾದಶಾಧಿಪತಿಗೆ ಮೂರು ಆರು ಎಂಟು ಹನ್ನೆರಡು ಅಂದರೆ ದುಷ್ಟ ಸ್ಥಾನಗಳು ಈ ರಾಷ್ಟ್ರಾಧಿಪತಿಗಳ ಸಂಬಂಧವಿದ್ದರೆ ಹಣವನ್ನು ದುಬಾರಿ ಮಾಡುವುದು ಅಥವಾ ಉಪಯೋಗಕ್ಕೆ ಬಾರದೇ ಇರುವುದು ಆಗತ್ತೆ ಏಕಾದಶಾಧಿಪತಿ ಆರನೇ ಮನೆಗಾಗಲಿ ಎಂಟನೇ ಮನೆಗಾಗಲಿ ಹನ್ನೆರಡನೇ ಮನೆಗಿದ್ದರೆ ಸೇವಿಂಗ್ಸ್ ಆಗಲ್ಲ ಆರನೇ ಮನೆಗಿಟ್ಟಂತ ಏಕಾದಶಾಧಿಪತಿ ಬಂದ ಹಣ ಆಗ ಹಣ ಬರುತ್ತೆ ಮಗನಿಗೆ ಕಾಯಿಲೆ ರೆಡಿ ಇರುತ್ತೆ ಆಗ ಹಣ ಬರುತ್ತೆ ತಂದೆಗೆ ಕಾಯಿಲೆ ರೆಡಿ ಇರುತ್ತೆ ಹಾಗೆ ಹಣ ಬರ್ತೆ ಶತ್ರುಗಳಿಂದ ವಿಮುಕ್ತಿಗೊಡಿಸ್ಕೊಲಿಕ್ಕೆ ಬಡಿಸಬೇಕಾಗತ್ತೆ ಋಣ ರೋಗ ಶತ್ರು ಬಂದ ಹಣವಲ್ಲ ಇ ಎಮ್ ಐ ಕಟ್ಟೋದೇ ಆಯಿತು ಏನಚಾರ ಬಂದಿದ್ದೆಲ್ಲ ಎಲ್ಲ ಸಾಲಗಳು ಹೊಟ್ಟೋಗ್ತಾ ಇದೆ ಸಾಲದಿಂದ ಪ್ರೊ ಪ್ರಾಪರ್ಟಿಯನ್ನು ಪಡೆದಿರ್ತೀವಲ್ಲ ಅದಿರುತ್ತೆ ಆದರೆ ಅದು ಅವನಿಗೆ ಹಣದ ಕೆಳಗೆ ಬರಲ್ಲ ಸೊ ಹಾಗಾಗಿ ದುಷ್ಟಸ್ಥಾನಗಳಲ್ಲಿ ಏನಾದರೂ ಏಕಾದಶಾಧಿಪತಿ ಇದ್ದರೆ ಸೇವಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದು ನೆನಪಿಟ್ಟುಕೊಳ್ಳಿ ಇದೆಲ್ಲ ನಮಗೆ ಜ ದಿನನಿತ್ಯ ಜನಗಳು ಕೇಳುವಂಥ ಪ್ರಶ್ನೆ ಹಾಗಾಗಿ ಇದನ್ನು ನೆನಪಿಟ್ಕೊಂಡ್ರೆ ಅವ್ರಿಗೆ ಅಡ್ವೈಸ್ ಆಗ್ತದೆ ನೆಕ್ಸ್ಟ್ ಏಕಾದಶಾಧಿಪತಿಗೆ ಚತುರ್ಥಾಧಿಪತಿ ಸಂಬಂಧ ಬಂದರೆ ಹಣ ಏನಾಗುತ್ತೆ ಸ್ಥಿರಾಸ್ತಿ ಆಗಿಬಿಡ್ತದೆ ಹಣ ಎಲ್ಲ ಬಂತು ಅವನು ಸೇವಿಂಗ್ಸ್ ಹೆಂಗೆ ಮಾಡ್ತಾನೆ ಈ ಒಂದು ಬ್ಯಾಂಕಲ್ಲಿಟ್ಟು ಬಡ್ಡಿ ಕೊಟ್ಟು ಇದೆಲ್ಲ ಮಾಡಿದರೆ ರಿಸ್ಕ್ ಜಾಸ್ತಿ ಅದರಿಂದ ನಮಗೇನು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಬರೋದಿಲ್ಲ ಜಾಸ್ತಿ ಪರ್ಸೆಂಟ್ ಇಂಟ್ರೆಸ್ಟ್ ಬರಲ್ಲ ಒಂದು ಏಳು ಪರ್ಸೆಂಟೋ ಎಂಟು ಪರ್ಸೆಂಟೋ ಕೊಡ್ತಾರೆ ಅದು ಯಾಕೆ ಭೂಮಿ ರೂಪದಲ್ಲಿ ಇಟ್ಕೊಳ್ಳೋಣ ಭೂಮಿಯಲ್ಲಿಟ್ಟರೆ ಐದು ವರ್ಷಕ್ಕೆ ಡಬಲ್ ಆಗ್ತದೆ ಇದು ತುಂಬ ಇಂಪ್ರೂವ್ ಆಗುತ್ತೆ ಇಲ್ಲಿ ನ್ಯಾಷನಲ್ ಹೈವೇ ಬರುತ್ತೆ ಇಲ್ಲೊಂದು ಇನ್ನೊಂದು ಕಾರಿಡಾರ್ ಬರುತ್ತೆ ಇಂಡಸ್ಟ್ರಿ ರೆವಲ್ಯೂಷನ್ ಆಗುತ್ತೆ ಇಲ್ಲಿ ತೊಗೊಳ್ಳಿ ಅಂತೆಲ್ಲ ನಮಗೆ ರಿಯಲ್ ಎಸ್ಟೇಟಲ್ಲ ಹೇಳ್ತಾ ಇರ್ತದೆ ಎಲ್ಲಿ ನೋಡ್ರೆ ನಮಗೆ ಅದೇ ಹಣ ಜಾಸ್ತಿ ಬಂತು ಅಂದರೆ ರಿಯಲ್ ಎಸ್ಟೇಟ್ಲಿಡೋಣವೋ ಮ್ಯೂಚುವಲ್ ಫಂಡ್ಸಲ್ಲಿ ಇಡೋಣವೋ ಇನ್ನೊಂದು ಅದೇನಾಗುತ್ತೆ ಲಾಕ್ ಆಗಿಬಿಡ್ತದೆ ನಿಮಗೆ ಬೇಕಾದ ಸಮಯದಲ್ಲಿ ಬರೋಲ್ಲ ಒಂದು ವೇಳೆ ಬರಬೇಕು ಅಂತಂದರೆ ನಿಮಗೆ ನಷ್ಟ ಆಗ್ತದೆ ನೀವು ಅಷ್ಟು ದಿನ ಇಟ್ಟಿದ್ದು ವೇಸ್ಟ್ ಆಗ್ತದೆ ನಾವು ಎಫ್ ಡಿಲಿ ಹಣ ಇಡ್ತೇವೆ ಏಳು ಪರ್ಸೆಂಟು ಅಂತಾನೆ ನಮಗೆ ಸಡನ್ನಾಗಿ ಬೇಕು ಪ್ರೀಮೆಚ್ಯೂರ್ ಮಾಡಬೇಕು ಒನ್ ಪರ್ಸೆಂಟು ಎರಡು ಪರ್ಸೆಂಟು ಕಿತ್ಕೊಂಡು ನಮಗೆ ಕೊಡ್ತಾನೆ ಬಂದಂಥ ಇಂಟ್ರೆಸ್ಟಲ್ಲಿ ಎರಡು ಪರ್ಸೆಂಟ್ ಕಿತ್ತುಕೊಂಡ್ರೆ ಮತ್ತೆ ಏನು ಬರ್ತದೆ ನಷ್ಟ ಸೊ ಹಾಗಾಗಿ ನಾಲ್ಕನೇ ಏನಾದರೂ ಏಕಾದಶಾಧಿಪತಿ ಇದ್ದರೆ ಅವನು ಹಣವನ್ನು ಬಂದಂಥ ಪ್ರಾಫಿಟ್ಟು ಶ್ರೀಮಂತಿಗೆಯನ್ನು ಭೂಮಿಯ ಮೇಲಿಡ್ತಾನೆ ಭೂಮಿಯಲ ಮೇಲಿಟ್ಟರೆ ಇವನು ಅನುಭವಿಸ್ಲಿಕ್ಕೆ ಬರಲ್ಲ ಬೇಕಾದರೆ ಮಕ್ಕಳೇನಾದರೂ ತದನಂತರ ಅನುಭವಿಸಬಹುದು ಅವರಿಗೆ ಅದು ಆಕಸ್ಮಿಕ ಧನ ಲಾಭ ಅವರಿಗೇನು ಸೇವಿಂಗ್ಸ್ ಅಲ್ಲ ಅದು ತಂದೆಯಿಂದ ಹಣ ಬರುತ್ತೆ ಅಂತಂದರೆ ಅವನಿಗೆ ಈಸಿ ಮನೆ ಆಗುತ್ತೆ ಅದು ಸೊ ಏನು ಕಷ್ಟಪಡದೆ ಬರದಂಥ ಹಣಗಳಿಗೆ ಎರಡು ಇರುತ್ತೆ ಅದು ಕೂಡಿಡ್ತಾನೆ ಅಥವಾ ದುಬಾರಿ ಖರ್ಚು ಮಾಡ್ತಾನೆ ಇಲ್ಲದ್ರೆ ಹಾಗೆ ಇಡ್ತಾನೆ ಅವ್ರ ಮಗ ಬಂದು ಅದನ್ನು ಮಾಡ್ತಾನೆ ಆ ಟಾಸ್ಕ್ ಅವನು ತೊಗೊಳ್ತಾನೆ ಹೀಗೆ ಪ್ರತಿಯೊಬ್ಬರ ಜನ್ರೇಷನಲ್ಲಿ ಆಗ್ತಾ ಇರೋದಿದೆ ತಂದೆ ಕೂಡಿಟ್ರೆ ಮಗನಿಗೆ ಬರುತ್ತೆ ಮಗನ ಕೂಡಿಟ್ರೆ ಮೊಮ್ಮಗನಿಗೆ ಹೀಗೆ ಹೋಗ್ತಾ ಇರುತ್ತೆ ಅಥವಾ ಧಾರ್ಮಿಕ ಕಾರ್ಯಕ್ರಮ ಮಾಡಿದೆ ಅಂದ್ಕೊಳ್ಳಿ ಅದು ಅಂದರೆ ನಮ್ಮ ತಂದೆ ಅಂದರೆಲ್ಲ ಕೂಡ ಧರ್ಮ 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 ಅಂತೆಲ್ಲ ಮಾಡಿ ಎಲ್ಲ ಇರೋ ಒಂದು ಪ್ರಾಪರ್ಟಿನೆಲ್ಲ ನಾಶ ಮಾಡಿದ್ರು ಅಂತ ಹೇಳುವ ಹೇಳಿಕೊಡುವಂಥ ಮಕ್ಕಳು ಇದ್ದಾರೆ ಅವನು ತಿನ್ನದೆ ಯಾರಿಗೂ ಕೊಡದೆ ಸುಮ್ಮನೆ ದುಬಾರಿ ಈ ಇಸ್ಪೇಟು ಜೂದ ಅದಾಡೋರು ಇದ್ದಾರೆ ಈ ಥರ ಹಲವಾರು ಇದೆ ಆದರೆ ನಾಲ್ಕನೇ ಮನೆಗೆ ಏಕಾದಶಿಪತಿ ನಾಲ್ಕನೇ ಮನೆಗಿದ್ದರೆ ರಿಯಲ್ ಎಸ್ಟೇಟ್ಲಿಡ್ತಾನೆ ಅದು ಇಟ್ಟಾಗ ಪ್ರಾಪರ್ಟಿ ಮೇಲಿಟ್ಟಾಗ ನಿಮಗೆ ಬೇಕಾದಾಗ ಬರಲ್ಲ ಅದನ್ನು ನಾವು ಎಚ್ಚರಪಡಿಸಬೇಕು ನೆಕ್ಸ್ಟ್ ಏಕಾದಶಾಧಿಪತಿಗೆ ನವಮಾಧಿಪತಿ ಸಂಬಂಧ ಇದ್ದರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಖರ್ಚು ಮಾಡ್ತಾನೆ ಏಕಾದಶಾಧಿಪತಿ ನವಮಸ್ಥಾನದಲ್ಲಿದ್ದ ಅಂತಂದುಕೊಳ್ಳಿ ಧಾರ್ಮಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಗುಡಿ ಕಟ್ಸೋದು ಇನ್ನೊಂದು ಕಟ್ಸೋದು ಅಥವಾ ದಾನ ಧರ್ಮಗಳು ಮಾಡೋದು ಅಥವಾ ದಾನ ಧರ್ಮಗಳು ಏನು ಈ ಜನ್ಮದಲ್ಲಿ ಆ ಬಂದಂಥ ಪುಣ್ಯವನ್ನು ನೆಕ್ಸ್ಟ್ ಜನ್ಮಕ್ಕೆ ಸಾಗಾಕೋದು ಅದೇ ದಾನ ಧರ್ಮ ಅಂತೆ ಸೊ ಒಂದು ವೇಳೆ ನವಮಸ್ಥಾನ ಸಂಬಂಧ ಬಂದರೆ ಒಮ್ಮೆ ನವಮಸ್ಥಾನ ಅಂತಂದರೆ ಲಾಂಗ್ 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 ಟ್ರಾವೆಲ್ ಅಂತೀವಲ್ಲ ಲಾಂಗ್ ಟ್ರಾವೆಲ್ ಅಂದ್ರೇನು ನಾವು ಬರೋ ಜನ್ಮಕ್ಕೆ ಹೋಗೋದು ಲಾಂಗ್ ಟ್ರಾವೆಲ್ ಬರೋ ಜನ್ಮಕ್ಕೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಬೇಕು ನೆಕ್ಸ್ಟ್ ಧನಯೋಗದ ಬಗ್ಗೆ ಹೆಚ್ಚಿನ ಧನಯೋಗದ ಬಗ್ಗೆ ಹೇಳ್ತಾರೆ ಇದನ್ನು ಹಿಂದೆ ಕೂಡ ನಾವು ನೋಡಿದ್ವಿ ತ್ರಿಕೋಣ ಸ್ಥಾನಗಳನ್ನು ನಾವು ಒಂದು ಐದು ಒಂಬತ್ತು ಅಂತೀವಿ ಇದನ್ನೇ ಲಕ್ಷ್ಮೀ ಸ್ಥಾನಗಳು ಅಂತ ಕರಿತೇವೆ ತ್ರಿಕೋಣ ಸ್ಥಾನಾಧಿಪತಿಗಳು ತ್ರಿಕೋಣ ಸ್ಥಾನಗಳಲ್ಲೇ ಇದ್ದರೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಒಂಬತ್ತನೇ ಮನೆ ಐದನೇ ಮನೆಗೆ ಒಟ್ಟಿಗೆ ಆ ಗ್ರಹಗಳು ಆ ಗ್ರಹ ಆ ಮನೆ ಆ ಮನೆಗಳಲ್ಲೇ ಇರಬೇಕು ಆ ಅಧಿಪತಿಗಳು ಈ ಥರ ಇದ್ದರೆ ಧನವೃದ್ಧಿ ಆಗ್ತದೆ ಹಣ ಸೇರುತ್ತೆ ಇದರಿಂದ ಮನುಷ್ಯ ಕೀರ್ತಿ ಹೆಚ್ಚಾಗ್ತದೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಹಣ ಖಂಡಿತವಾಗ ಬರುತ್ತೆ ಆ ಹಣದಿಂದ ಅವನು ಹಾದಿ ತಪ್ಪುವುದಿಲ್ಲ ಪ್ರಾಮಾಣಿಕನಾಗೇ ಇರ್ತಾನೆ ಅವನು ಎಷ್ಟು ಬೇಕೋ ಅಷ್ಟೇ ಭೋಗಿಸ್ತಾನೆ ಉಡದದ್ದನ್ನು ದಾನ ಧರ್ಮಾದಿಗಳು ಮಾಡಿ ಬರೋ ಜನ್ಮಕ್ಕೆ ಸಾಗಾಕ್ತಾನೆ ಬರೋ ಜನ್ಮ ಅಂತ ಕೂಡ ಅಲ್ಲಿ ಕೂಡ ನಾವು ಶ್ರೀಮಂತರಾಗಿಯೇ ಇರಬೇಕು ಅಂತಂದರೆ ಈ ಜನ್ಮದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿಕೊಂಡು ಒಡೆದದ್ದನ್ನು ಬರೋ ಜನ್ಮಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ದಾನವನ್ನು ಮಾಡಬೇಕು ಭಗವಂತ ನಮಗೆ ಸಹಾಯ ಮಾಡಬೇಕಾದ್ರೆ ಬೇರೆಯವ್ರ ಮೂಲಕನೇ ಸಹಾಯ ಮಾಡ್ತಾನೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಅಂದ್ಕೊಳ್ಳಿ ನೆಕ್ಸ್ಟ್ ಜನ್ಮದಲ್ಲಿ ಬೇರೆಯವ್ರ ರೂಪದಲ್ಲಿ ನಮಗೆ ಭಗವಂತ ಕೊಡಿಸ್ತಾನೆ ಭಗವಂತನೇ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ ಯಾವುದೋ ಒಂದು ರೂಪದಲ್ಲಿ ಕೊಡಿಸ್ತಾನೆ ಹಾಗಾಗಿ ತ್ರಿಕೋಣ ಸ್ಥಾನಾಧಿಪತಿಗಳು ತ್ರಿಕೋಣದಲ್ಲೇ ಇದ್ದರೆ ಅದರಿಂದ ಸಂತೋ ಧನವೃದ್ಧಿ ಆಗ್ತದೆ ಹಣವೂ ಬರುತ್ತೆ ಅದರಿಂದ ಸಂತೋಷವೂ ಆಗ್ತದೆ ಬರೋ ಜನ್ಮಕ್ಕೂ ಕೂಡ ಅವನು ಶ್ರೀಮಂತನೇ ಆಗ್ತಾನೆ ನೆಕ್ಸ್ಟ್ ಯೋಗ ಈ ಲಕ್ಷ್ಮೀ ಯೋಗ ಹೇಗೆ ನೋಡ್ತೀವಿ ಅಂದರೆ ಲಕ್ಷ್ಮೀ ಯೋಗ ಅಂದ್ರೂ ಯೋಗ ಅಂತಂದ್ರೂ ಹೆಚ್ಚಿನ ಹಣ ಯೋಗ ಅಂದ್ರೆ ಇದೆಲ್ಲ ಒಂದೇ ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿ ಜೊತೆ ಜೊತೆಯಲ್ಲಿದ್ದರೆ ಆವಾಗ ಲಕ್ಷ್ಮೀ ಯೋಗ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಜೊತೆಯಾಗಿದ್ದರೆ ಅವನಿಗೆ ಭಾಗ್ಯ ಅವನಿಗೆ ಎಷ್ಟು ಬೇಕೋ ಅಷ್ಟು ಶ್ರೀಮಂತಿಗೆ ಬರುತ್ತೆ ಅದರಿಂದ ಸಂತೋಷ ಆಗ್ತದೆ ತ್ರಿಕೋಣ ಸ್ಥಾನಗಳ ಸಂಬಂಧ ಬಂದರೆ ಕಂಟೆಂಟ್ಮೆಂಟ್ ಆಗಿರ್ತಾನೆ ತೃಪ್ತಿಯಾಗಿರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ ಅದೇ ಕೇಂದ್ರ ಸ್ಥಾನಗಳ ಸಂಬಂಧ ಬಂದರೆ ಅವನ ಕಂಫರ್ಟ್ಸ್ ಯಾವ ಲೆವೆಲ್ ಇರ್ತೀಯೋ ಆ ಲೆವೆಲ್ವರೆಗೂ ಅವನಿಗೆ ಸ್ಯಾಟಿಸ್ಫೈ ಮಾಡ್ತದೆ ದುಡ್ಡು ಬಂದು ಆದರೆ ಅದರಿಂದ ಅವನು ಸಂತೋಷವಾಗಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೈಡ್ ಎಫೆಕ್ಟ್ಸ್ ಭಾಳ ಇರ್ತವೆ ಈ ತ್ರಿಕೋಣಗಳ ಸಂಬಂಧ ಬಂದರೆ ಸೈಡ್ ಎಫೆಕ್ಟ್ಸ್ ಇರಲ್ಲ ನೆಕ್ಸ್ಟ್ ಲಗ್ನಾಧಿಪತಿ ಬಲವಾಗಿದ್ದು ನವಮಾಧಿಪತಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ತ್ರಿಕೋಣ ಸ್ಥಾನಗಳಲ್ಲಿದ್ದರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಲಕ್ಷ್ಮಿ ಯೋಗ ಪಾಪ ಸಂಬಂಧ ಬರಬಾರದು ದುಷ್ಟಗ್ರಹಗಳ ಸಂಬಂಧ ಬರದೇ ಇದ್ದರೆ ಯೋಗ ಅಂತ ನಾವು ಅಂತೇವೆ ಯೋಗದಿಂದ ಶ್ರೀಮಂತಿಗೆ ಉಂಟಾಗ್ತದೆ ನೆಕ್ಸ್ಟ್ ನವಮಾಧಿಪತಿ ಮತ್ತು ಶುಕ್ರ ಗ್ರಹ ಸ್ಥಾನದಲ್ಲಿದ್ದರೆ ಕೇಂದ್ರ ಸ್ಥಾನದಲ್ಲಿದ್ದರೆ ತ್ರಿಕೋಣ ಸ್ಥಾನದಲ್ಲಿದ್ದರೆ ಅಥವಾ ಸ್ವಚ್ಛತ್ರ ಬಲಿಷ್ಠವಾಗಿದ್ರೆ ಅಂತ ಅರ್ಥ ಇನ್ನೇನಿಲ್ಲ ನವಮಾಧಿಪತಿ ಮತ್ತು ಶುಕ್ರ ಬಲಿಷ್ಠವಾಗಿದ್ರೆ ಆಗ ಭೋಗ ಆಗತ್ತೆ ಶುಕ್ರ ಅಂತಂದ್ರೆ ಭೋಗ ನಾವು ಬಯಸಿದಂತ ಒಂದು ಶ್ರೀಮಂತಿಗೆ ಬರುತ್ತೆ ನೆಕ್ಸ್ಟ್ ಮೇಲಿನ ಸಂಯೋಗವಿದ್ದಲ್ಲಿ ಮನುಷ್ಯ ಶ್ರೀಮಂತನಾಗಿ ಜ್ಞಾನಿ ಧಾರಾಳನು ಕೀರ್ತಿ ಪ್ರತಿಷ್ಠವುಗಳು ಉಳ್ಳವನಾಗ್ತಾನೆ ಯಾಕೆಂತಂದರೆ ಎಲ್ಲ ತಕ್ಕೂ ನವಮ ಸಂಬಂಧ ಬಂದಿದೆ ನವಮ ಅಂದರೆ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಬಂದರೆ ಅದರಿಂದ ಬರುವಂಥ ಶ್ರೀಮಂತಿಕೆಯಿಂದ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ನೆಕ್ಸ್ಟ್ ಧನ ಲಾಭ ಸಾಮಾನ್ಯವಾದಂಥ ಯೋಗವನ್ನು ತಿಳಿಯುವುದಕ್ಕೆ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೆ ಹನ್ನೊಂದನೇ ಮನೆ ನೋಡಿದ್ರೆ ಸಾಕು ದ್ವಿತೀಯ ಏಕಾದಶಿ ಅಧಿಪತಿಗಳು ನೋಡಿದ್ರೆ ಸಾಕು ಆದರೆ ಇದರ ಜೊತೆ ದ್ವಿತೀಯ ಏಕಾದಶಿ ಪತಿಗಳ ಜೊತೆ ಅಷ್ಟಮ ಸಂಬಂಧ ಯಾವಾಗಾದರೂ ಬರುತ್ತೋ ಅಷ್ಟಮ ಆಗಲಿ ಶನಿ ಸಂಬಂಧ ಏನಾದರೂ ಬರುತ್ತೆ ಆಕಸ್ಮಿಕವಾಗಿ ಧನ ಲಾಭ ಬರುತ್ತೆ ಆದರೆ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಇದು ತಿಳ್ಕೋಬೇಕು ಹಿಂದೆ ಹೇಳಿದ ಪಾಯಿಂಟ್ ಇದು ಎರಡು ಐದು ಹನ್ನೊಂದು ಸ್ಥಾನಗಳ ಮತ್ತು ಸ್ಥಾನಾಧಿಪತಿಗಳಿಗೆ ಶುಭ ಗ್ರಹಗಳ ಸಂಬಂಧ ಇದ್ದರೆ ಎರಡು ಹನ್ನೊಂದು ಕಾಮನ್ ಆ ಪಂಚಮ ಸ್ಥಾನ ಅಂತಂದರೆ ಪೂರ್ವ ಪುಣ್ಯ ಸ್ಥಾನ ಅದಕ್ಕೇನಾದರೂ ಶುಭ ಸಂಬಂಧವಿದ್ದರೆ ಆಗಲು ಧನಯೋಗ ಆಗುತ್ತೆ ಇದೆಲ್ಲ ಕಾಮನ್ ಪಾಯಿಂಟ್ಸ್ ಎರಡು ಐದು ಹನ್ನೊಂದು ಹನ್ನೊ ಮತ್ತು ಒಂಬತ್ತು ಇವುಗಳಿಗೆ ಶುಭ ಗ್ರಹಗಳ ಸಂಬಂಧ ಬಂದರೆ ಶ್ರೀಮಂತಿಗೆ ಬರುತ್ತೆ ಸಂತೋಷವಾಗಿರ್ತಾನೆ ಕೇಂದ್ರ ಸ್ಥಾನಗಳಿಗೆ ಸಂಬಂಧ ಬಂದರೆ ಶುಕ್ರಗೆ ಸಂಬಂಧ ಬಂದರೆ ಬೇಕಾದಷ್ಟು ಶ್ರೀಮಂತಿಗೆ ಬರುತ್ತೆ ಸಂತೋಷ ಇರಬಹುದು ಇರದೇ ಇರಬಹುದು ಈ ರೀತಿ ನೆಕ್ಸ್ಟ್ ಎರಡು ಒಂಬತ್ತು ಹನ್ನೊಂದು ಭಾವಗಳಿಗೆ ಬಲವಾದಂಥ ಅಷ್ಟಮ ಸಂಬಂಧ ಬಂದರೆ ದ್ವಿತೀಯಕ್ಕಾಗಲಿ ಧನಕ್ ಸ್ಥಾನಕ್ಕಾಗಲಿ ಭಾಗ್ಯಸ್ಥಾನಕ್ಕಾಗಲಿ ಸ್ಥಾನಕ್ಕಾಗಲಿ ಅಷ್ಟಮ ಸಂಬಂಧ ಬಂದರೆ ಅಷ್ಟಮ ಅಂತಂದರೆ ಏನೋ ನಷ್ಟ ಅಲ್ವಾ ನಷ್ಟ ಆಗತ್ತೆ ನಷ್ಟ ಆಗೋದಕ್ಕಿಂತಲೂ ಮುಂಚೆ ಆಕಸ್ಮಿಕ ಧನ ಲಾಭ ಆಗ್ತದೆ ಅದು ನೀವು ಉಳಿಸಿಕೊಳ್ಳಿಕ್ಕಾಗೋದಿಲ್ಲ ಅದನ್ನು ಭೋಗಿಸೋದಕ್ಕಾಗೋದಿಲ್ಲ ಬಟ್ ಹಣ ಅಂತೂ ಬರುತ್ತೆ ರಾಜಕಾರಣಿಗೆಲ್ಲ ಕೂಡ ಶ್ರೀಮಂತಿಗೆ ಅಂತ ಹೇಳ್ಕೊಂಡ್ರೆ ಸಾಕು ಬಿಲಿಯನ್ ಇಯರ್ ನಾನು ಟಾಪಲ್ಲಿ ಇರಬೇಕು ಅಂತ ಹೇಳ್ಕೋಬೇಕು ಆತ ನೋಡಿದ್ರೆ ನಮಗಿಂತಲೂ ಹೆಚ್ಚು ಕಷ್ಟಪಡ್ತಾ ಇದ್ದಾನೆ ತಿನ್ನೋ ವಿಚಾರದಲ್ಲಿ ತಿಂದದ್ದನ್ನು ಮತ್ತೆ ವಿಸರ್ಜನೆ ಮಾಡೋ ವಿಚಾರದಲ್ಲಿ ಅವ್ರಿಗೆ ತುಂಬ ಕಷ್ಟ ಇರ್ತದೆ ಎಲ್ಲ ತಕ್ಕೂ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಬೇಕು ತಿಂದಿದ್ದನ್ನು ಅರಿಗಬೇಕಾದ್ರು ಟ್ಯಾಬ್ಲೆಟ್ಸ್ ಹಾಕ್ಕೋಬೇಕು ಅರಗಿದ್ದು ಹೊರಗೆ ಬರಬೇಕಾದರೂ ಟ್ಯಾಬ್ಲೆಟ್ಸ್ ಹಾಕ್ಕೋಬೇಕು ಅದರ ಉಪಯೋಗ ಆಗೋದಿಲ್ಲ ಆದರೆ ಸಮಾಜದಲ್ಲಿ ಅಬ್ಬ ಎಂಥ ದೊಡ್ಡ ಶ್ರೀಮಂತಪ್ಪ ಇವನು ಅಂತ ಹೇಳ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ದ್ವಿತೀಯಕ್ಕೆ ಏಕಾದಶಕ್ಕೆ ನವಮ ಸ್ಥಾನಕ್ಕೆ ಪಂಚಮ ಸ್ಥಾನಕ್ಕೆ ಕೂಡ ಅಂದ್ಕೊಳ್ಳಿ ಅಷ್ಟಮ ಸಂಬಂಧ ಬಂದರೆ ಆಕಸ್ಮಿಕವಾಗಿ ಧನಲಾಭ ಆಗ್ತದೆ ಇದು ನೆಗೆಟಿವ್ ಇರುತ್ತೆ ನೆಕ್ಸ್ಟ್ ಒಂದು ವೇಳೆ ಆರನೇ ಮನೆ ಸಂಬಂಧ ಬಂತು ಅಂದ್ಕೊಳ್ಳಿ ಅಷ್ಟಮ ಸಂಬಂಧ ಬಂದರೆ ದುಡ್ಡು ಬರುತ್ತೆ ನಷ್ಟ ಆಯಿತು ಆರನೇ ಮನೆ ಸಂಬಂಧ ಅಂದ್ಕೊಳ್ಳಿ ಶತ್ರುಗಳ ಮೂಲಕ ಋಣಗಳ ಮೂಲಕ ಜೂಜಾಡೋದು ಅದರ ಮೂಲಕ ಹಣ ಕಡಿದುಕೊಳ್ತಾನೆ ಕಳೆದುಕೋಬೇಕಾದ್ರೆ ಫಸ್ಟ್ ದುಡ್ಡು ಇರಬೇಕು ತಾನೇ ಈಗ ರೇಸಿಂಗಲ್ಲಿ ದುಡ್ಡು ಇಡಬೇಕಂದ್ರೆ ಫಸ್ಟ್ ದುಡ್ಡು ಇರಬೇಕು ಅವನು ಅದನ್ನು ರೇಸಿಂಗ್ ತಗೊಂಡೋಗಿಟ್ಟು ನಷ್ಟ ಮಾಡ್ತಾನೆ ಆ ರೇಸಿಂಗಲ್ಲಿ ದುಡ್ಡು ಹೋಗಬೇಕಂದ್ರೆ ಫಸ್ಟ್ ಇವನತ್ರ ದುಡ್ಡು ಇರಬೇಕು ಆ ದುಡ್ಡು ಬರೋಕೆ ಯೋಗ ಜೂದದ ಮೂಲಕ ಹಣ ಸಂಪಾದನೆಗೆ ಆರನೇ ಮನೆ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯು ಹನ್ನೊಂದನೇ ಸ್ಥಾನದಲ್ಲಿದ್ದರೆ ಲಾಟರಿ ಅಥವಾ ಜೂದದ ಮೂಲಕ ಹಣ ದೊರೆಯುತ್ತೆ ಇದೇ ಸಂಯೋಗ ಹನ್ನೆರಡನೇ ಮನೆಗೂ ಸಂಬಂಧ ಇದ್ದರೆ ಪಡೆದಂಥ ಹಣವನ್ನು ಕಳೆದುಕೊಳ್ತಾನೆ ಹನ್ನೊಂದನೇ ಮನೆ ಸಂಬಂಧ ಇದ್ದರೆ ಬರುತ್ತೆ ಹನ್ನೆರಡನೇ ಮನೆ ಸಂಬಂಧ ಇದ್ದರೆ ಹೋಗುತ್ತೆ ಜೂಜಾಟದಲ್ಲಿ ನೋಡಿ ಫಸ್ಟ್ ಬಂದಂಗೆ ಇರುತ್ತೆ ಆಮೇಲೆಲ್ಲ ಹುಟ್ಟೋಗುತ್ತೆ ಎಷ್ಟೋ ಜನ ನಾವು ಕಳ್ಕೊಡ್ತಾ ಇರ್ತಾರಲ್ಲ ಆ ರೀತಿ ಈ ಇಸ್ಪೇಟ್ ಆಡೋದಾಗಲಿ ಈ ಥರ ಈಗ ಈ ಸ್ಮಾರ್ಟ್ ನಾವು ಆನ್ಲೈನ್ ಗೇಮಿಂಗ್ ಬಂದಿದೆ ಆನ್ಲೈನ್ ರಮ್ಮಿ ಆಡಿ ನಮಗೆ ಯೂಟ್ಯೂಬ್ ಓಪನ್ ಮಾಡ್ರೆ ಸಾಕು ಆನ್ಲೈನ್ ರಮ್ಮಿಗೆ ಬನ್ನಿ ಇಷ್ಟು ಅಸಲ ಅವ್ರಿಗೆ ಮಾತಾಡಲಿಕ್ಕೂ ಬರೋಲ್ಲ ಅವ್ರು ಓದೋ ಇರಲ್ಲ ನಾನು ಆನ್ಲೈನ್ ರಮ್ಮಿ ಆಡಿ ನಾನು ಎರಡು ಲಕ್ಷ ಗಳಿಸಿದ್ದೇನೆ ಎಷ್ಟು ಸಂತೋಷವಾಗಿ ಹೇಳಿಕೊಡ್ತಾರೆ ಅಲ್ವಾ ನಾವು ನೋಡ್ತಾ ಇರ್ತೇವೆ ಆದರೆ ಗಳಿಸಿದ್ದು ಓಕೆ ನಾವು ಗಳಿಸ್ಬೋದು ಬಟ್ ಉಳಿಬೇಕಲ್ವಾ ಆ ರೀತಿ ಬಂದಂಥ ಹಣದಿಂದ ಸುಖ ಪಡಲಿಕ್ಕೂ ಆಗೋಲ್ಲ ಅದು ನಮ್ಮ ಹತ್ರ ಉಳಿದುಕೊಳ್ಳೋದಿಲ್ಲ ಅದರಿಂದ ಔಟ್ಕಮ್ ಏನು ಆರನೇ ಮನೆ ಔಟ್ಕಮ್ ಋಣ ಮತ್ತಿಷ್ಟು ಸಾಲ ಮಾಡಿ ಆಡ್ತೇವೆ ಶತ್ರುಗಳು ನಾವು ಹತ್ರದಿಂದ ಜೂದವನ್ನು ಎಲ್ಲ ತೊಗೊಂಡಿ ಅಂದ್ಕೊಳ್ಳಿ ಅವನು ಸುಮ್ಮನೆ ಇರ್ತಾನೆ ದುಡ್ಡು ಹೇಳಿ ಅವ್ರ ಮಾರ್ಗ ಮಧ್ಯದಲ್ಲಿ ಅವನು ಹೊಡೆದು ತೊಗೊಳ್ತಾನೆ ಸಿನಿಮಾಗಳಲ್ಲಿ ಹಿಂದೆ ನೋಡ್ತಾ ಇರಲ್ವ ಜೂಜಾಟಕ್ಕೆ ಹೋಗ್ತಾನೆ ಜಾಸ್ತಿ ಗಳಿಸಿ ಬಿಡ್ತಾನೆ ಅದನ್ನೆಲ್ಲ ಒಂದು ಬ್ಯಾಗಲ್ಲೋ ಜೇಬನ್ನೆಲ್ಲ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ಈ ಆಟ ಆಡೋನೇ ಯಾರನ್ನೋ ಒಬ್ಬನಿ ಇಬ್ಬರು ಮನುಷ್ಯನ ಇಟ್ಟಿರ್ತಾನೆ ಹೀಗೆ ಬರ್ತಾನೆ ಅವನನ್ನು ಹೊಡೆದು ಆ ದುಡ್ಡನ್ನು ಅಪಹರಣ ಮಾಡಿ ಮಳೆತ್ತೆ ತೊಗೊಂಬರ್ರಿ ಅಂತ ಹೇಳ್ತಾನೆ ಆಯಿತು ಇದೇ ಜೂಜಾಟ ಶೇರ್ ಮಾರ್ಕೆಟು ಇಷ್ಟೇ ಸು ಕಷ್ಟಪಡದೆ ಸುಖವಾಗಿ ಮೈ ಏನೂ ಘಾಸಿಯಾಗದೆ ಬಂದಂಥ ಶೇರ್ ಮಾರ್ಕೆಟ್ ಹಣ ಕೂಡ ಅದು ಆಕಸ್ಮಿಕವಾದಂಥ ಧನಲಾಭವೇ ಯಾವಾಗ ಶೇರ್ ಮಾರ್ಕೆಟ್ ಹೇಳುತ್ತೆ ಯಾವಾಗ ಇದು ಗೊತ್ತೇ ಇಲ್ಲ ಮನೆ ಯಾರೋ ಒಬ್ಬರು ಕೇಳಿದ್ರು ಪಾಪ ವೈದಿಕರು ಪಾಪ ತುಂಬ ಒಳ್ಳೆ ಮನುಷ್ಯರು ಒಳ್ಳೆ ಮನುಷ್ಯರು ಅಂತಂದರೆ ಕಾಣ್ತಾರೆ ಅವರು ಬಂದು ಕೇಳಿದ್ರು ಈ ಉಕ್ರೇನು ರಷ್ಯಾ ಯುದ್ಧ ಯಾವಾಗ ಆಗುತ್ತಪ್ಪ ಸ್ವಲ್ಪ ಜಾತಕ ನೋಡಿ ಹೇಳಿ ಅಂತ ನಾನು ಹೇಳಿದೆ ನೀವು ರಷ್ಯಾದಲ್ಲೂ ಇಲ್ಲ ಉಕ್ರೇನಲ್ಲೂ ಇಲ್ಲ ಆ ಎರಡು ದೇಶಗಳಿಗೆ ನಿಮಗೆ ಸಂಬಂಧವೇ ಇಲ್ಲ ನೀವು ಯಾಕೆ ಇದು ಕೇಳ್ತಾ ಅಥವಾ ಸೀರಿಯಸ್ಸಾಗಿ ಕೇಳಿದೆ ಯಾಕೆ ಈಗ ಕೇಳ್ತಾ ಇಲ್ಲಪ್ಪ ಏನೋ ಯುದ್ಧ ಬಂದರೆ ಶೇರ್ ಮಾರ್ಕೆಟ್ ಡೌನ್ ಆಗುತ್ತಂತಲ್ವಾ ಅದಕ್ಕೆ ಕೇಳ್ತಾ ಇದ್ದೀನಿ ಅಬ್ಬ ಎಲ್ಲಿಗೆ ಲಿಂಕ್ ಅಂತ ಅರ್ಥ ಆಗಲಿಲ್ಲ ನನಗೆ ಸೊ ಹಾಗೆ ಜೂಜಾಡೋದು ಅಂದರೆ ಕಷ್ಟಪಡದೆ ಆಕಸ್ಮಿಕವಾಗಿ ಬಂದಂಥ ಹಣ ಅದು ಯಾವ ರೂಪದಲ್ಲಾದರೂ ಬರಲಿ ಅದು ಕೊನೆ ತನಕ ನಮಗೆ ಕಷ್ಟ ಕೊಡ್ತಾನೆ ಹೋಗುತ್ತೆ ಯಾಕಪ್ಪ ಈ ಹಣ ಬಂತು ಅಂತ ಅಂದುಕೊಳ್ಳೋ ರೀತಿಯಲ್ಲಿ ಮಾಡುತ್ತೆ ಹಾಗಾಗಿ ಎಚ್ಚರ ಇರಬೇಕು ನೆಕ್ಸ್ಟ್ ಶನಿ ಮತ್ತು ರಾಹು ಬಲವಾಗ ಬಲವಾದ ಸಂಯೋಗವಿದ್ದರೆ ಜೋಧದ ಮೂಲಕ ಶನಿ ಅಂದರೆ ನಷ್ಟ ರಾಹು ಅಂದರೆ ಮೋಸ ಅಥವಾ ಸುಳ್ಳು ಕಳ್ತನ ಇದೆಲ್ಲ ಇರುತ್ತೆ ಜೋಧದಲ್ಲೇ ಇರುತ್ತೆ ಶನಿ ಅಂದ್ರೇನು ಏನು ನಷ್ಟ ಆಗೋದು ಅದು ಹೇಗನ ನಷ್ಟ ಆಗ್ಬೋದು ಸುಳ್ಳಿಂದ ನಷ್ಟ ಆಗಲಿ ಜೂಜಾಡಿ ನಷ್ಟ ಆಗಲಿ ಶೇರ್ ಮಾರ್ಕೆಟ್ ನಷ್ಟ ಆಗಲಿ ಎಲ್ಲ ಅಷ್ಟೆ ಶನಿ ಮತ್ತು ರಾಹು ಬಲವಾದಂಥ ಸಂಯೋಗವಿದ್ದರೆ ಜೂದದ ಮೂಲಕ ಹಣ ಬರುವಂಥ ಸಂಭಾವನೆ ಇದೆ ಷಷ್ಠಾಧಿಪತಿ ಏಕಾದಶಿ ಅಧಿಪತಿ ಮತ್ತು ಶನಿ ಸಂಯೋಗವಿದ್ದರೆ ಅದು ಅಷ್ಟೇ ಇದೆಲ್ಲ ಕೂಡ ಆರನೇ ಮನೆಗೆ ಎಂಟನೇ ಮನೆಗೆ ಕಾರಕರ ಇವರಲ್ಲ ಅದು ಕೂಡ ಚದರಂಗ ಚೆಸ್ ಆಡೋದಾಗ್ಲಿ ಇಸ್ಪೇಟ್ ಆಡೋದಾಗಲಿ ಇಂದ್ರಜಾರದ ಮೂಲಕ ಹಣ ಬರುತ್ತೆ ಹಣ ಬರುತ್ತೆ ಅದೇ ಜೊತೆ ಹೋಗುತ್ತೆ ನಿಲ್ಲುತ್ತೆ ಅಂತ ಎಲ್ಲಿ ಹೇಳಲ್ಲ ಆರು ಎಂಟು ಸಂಬಂಧ ಇದ್ದಂಥ ದ್ವಿತೀಯ ನವಮ ಏಕಾದಶ ಪಂಚಮ ಸ್ಥಾನಗಳಲ್ಲಿ ಆರು ಎಂಟು ಅಥವಾ ಶನಿ ರಾಹು ಪಾಪಗ್ರಹಗಳ ಸಂಬಂಧ ಇದ್ದರೆ ಹಣ ಬರುತ್ತೆ ಆದರೆ ಸೇವಿಂಗ್ಸ್ ಆಗುತ್ತೆ ಸೇವಿಂಗ್ಸ್ ಆಗೋದಿಲ್ಲ ನೀವು ಭೋಗಿಸೋದಕ್ಕೂ ಆಗೋದಿಲ್ಲ ಭೋಗಿಸ್ಲಿಕ್ಕೂ ಆಗಲ್ಲ ಕೂಡಿಡ್ಲಿಕ್ಕೂ ಆಗಲ್ಲ ಅದು ಕೊನೆಯ ತನಕ ನಮಗೆ ಕಷ್ಟ ಕೊಡ್ತಾನೆ ಹೋಗುತ್ತೆ ಆ ಹಣ ನಿಮ್ಮ ಹತ್ರ ಸುಮ್ಮನೆ ಇರಲ್ಲ ಅದು ಒಂಥರ ಬೆಂಕಿ ಇದ್ದಂಗೆ ಬೆಂಕಿಯನ್ನು ನಮ್ಮ ಜೋಬಲ್ಲಿ ಇಟ್ಕೊಂಡಂಗೆ ಇರ್ತದೆ ಅದೆಲ್ಲ ನೆಕ್ಸ್ಟ್ ಪಂಚಮಾಧಿಪತಿ ಶುಕ್ರನಾಗಿದ್ದು ಷಷ್ಠಾಧಿಪತಿಯ ಜೊತೆ ದ್ವಾದಶ ಸ್ಥಾನದಲ್ಲಿದ್ದರೆ ಇದನ್ನು ನೆನಪಿಟ್ಕೊಳ್ಳೋದು ಕಷ್ಟ ಪಂಚಮಾಧಿಪತಿಗೆ ಆರು ಎಂಟು ಹನ್ನೆರಡು ಸಂಬಂಧ ಬಂದರೆ ಅದು ಯಾವುದೋ ಒಂದು ರೂಪದಲ್ಲಿ ಹೋಗ್ತದೆ ಈ ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಸೊ ಈ ಕಾಂಬಿನೇಷನಲ್ಲಿ ಪಂಚಮಾಧಿಪತಿ ಶುಕ್ರನಾಗಿದ್ದು ಷಷ್ಠಾಧಿಪತಿಯ ಜೊತೆ ದ್ವಾದಶ ಸ್ಥಾನದಲ್ಲಿದ್ದರೆ ಜೂದದ ಮೂಲಕ ನಷ್ಟವಾಗುತ್ತೆ ಹೆಚ್ಚಿನ ಪಾಪಗ್ರಹಗಳು ದ್ವಾದಶ ಸ್ಥಾನದಲ್ಲಿದ್ದರೆ ಜೀವನ ಪರ್ಯಂತ ನಷ್ಟವನ್ನು ಹೊಂದುತ್ತಾನೆ ನಷ್ಟವನ್ನು ಹೊಂದುತ್ತಾನೆ ಅಂತಂಬುವನು ಶ್ರೀಮಂತನಾಗಿರ್ತಾನೆ ಒಂದು ಇಟ್ಕೊಳ್ಳಿ ಸಾಮಾನ್ಯ ಬಡತನದಲ್ಲಿದ್ದವನು ನಷ್ಟ ಅವನು ಏನು ನಷ್ಟ ಆಗಲಿಕ್ಕೆ ಏನೂ ಇಲ್ಲ ಅವನಿಗೆ ನಷ್ಟ ಆಗಿದೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳಬೇಕಾದ್ರೆ ಅವನು ಶ್ರೀಮಂತನೇ ಆಗಿರಬೇಕು ಅಂದರೆ ಏನು ಶ್ರೀಮಂತಿಗೆ ಬರುತ್ತೆ ಅಂತ ಅರ್ಥ ಅದು ಧನ ಲಾಭವೇ ತಾನೇ ನಷ್ಟ ಆಗುತ್ತೆ ಅದು ಬೇರೆ ಆ್ಯಂಗಲ್ ಅದನ್ನು ಯಾರೂ ನೋಡಲ್ಲ ಯಾರಾದರೂ ಹಣ ಬಂತು ಅಂತ ಹೇಳ್ತಾರಾಗಲಿ ನಾನು ಇಸ್ಪೇಟದ ಹಣ ಕಳ್ಕೊಂಡೆ ಅಂತ ಹೇಳಿ ಹೇಳಲ್ಲ ಸೊ ಧನಲಾಭ ಆಗುತ್ತೆ ಇದಕ್ಕೆ ಇಂಡೈರೆಕ್ಟ್ ಲಿಂಕ್ ಇದು ಬಟ್ ಉಪಯೋಗ ಇಲ್ಲ ಬಟ್ ಇಂಡೈರೆಕ್ಟ್ ಲಿಂಕ್ ಇದು ನೆಕ್ಸ್ಟ್ ಧನ ಮತ್ತು ಪೂರ್ವಪುಣ್ಯಾಧಿಪತಿಗಳ ಪರಿವರ್ತನೆ ಪೂರ್ವ ಪುಣ್ಯಾಧಿಪತಿಗಳಂದರೆ ಯಾರು ಕೇಂದ್ರ ಕೋಣ ಸ್ಥಾನಗಳು ಇವುಗಳು ಧನಸ್ಥಾನದಲ್ಲಿರೋದಾಗಲಿ ಧನಸ್ಥಾನಾಧಿಪತಿ ಕೇಂದ್ರಕೋಣ ಸ್ಥಾನದಲ್ಲಿದ್ದ ಇರೋದಾಗ್ಲಿ ಆದರೆ ಹೆಚ್ಚಿನ ಲಾಭ ಆಗುತ್ತೆ ಹೆಚ್ಚು ಹಿಂದೆ ಹೇಳಿದ ಪಾಯಿಂಟ್ ಅಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಷ್ಟೇ ಹೊಸ ಪಾಯಿಂಟ್ ಏನೂ ಅಲ್ಲ ದ್ವಿತೀಯ ಸ್ಥಾನಕ್ಕಾಗಲಿ ಏಕಾದಶ ಸ್ಥಾನಕ್ಕಾಗಲಿ ಕೇಂದ್ರಕೋಣ ಸ್ಥಾನಗಳ ಸಂಬಂಧ ಬಂದರೆ ಹಿಂದಿನ ಜನ್ಮದ ಪುಣ್ಯ ಸಂಬಂಧ ಬಂದರೆ ಸಂಬಂಧ ಬರಬೇಕು ಅಂದರೆ ಹಿಂದೆ ಪುಣ್ಯ ಮಾಡಿರ್ಬೇಕು ತಾನೆ ಹಿಂದಿನ ಜನ್ಮದಲ್ಲಿ ಹಣಕ್ಕೆ ಬೇಕಾದಂಥ ಪುಣ್ಯ ಕೆಲಸಗಳು ಮಾಡಿದರೆ ಆಗಿರೋ ಅಂಥ ಹಣ ಈ ಜನ್ಮದಲ್ಲಿ ನನಗೆ ಕರೆನ್ಸಿ ಮೂಲಕ ಕನ್ವರ್ಟ್ ಆಗ್ತದೆ ಈಗ ನನಗೆ ಹಣ ಇರಬೇಕಂದ್ರೆ ಹಿಂದೆ ಕನ್ವರ್ಟ್ ಆಗಿರಬೇಕು ಮೇಲಿನ ಪಾಯಿಂಟಲ್ಲಿ ಆರನೇ ಮನೆ ಹನ್ನೆರಡನೇ ಮನೆ ಸಂಬಂಧ ಬಂದರೆ ನಷ್ಟ ಆಗ್ತದೆ ನಷ್ಟ ಆಗಬೇಕಾದ್ರೆ ದುಡ್ಡು ಇರಬೇಕು ದುಡ್ಡು ಇರಬೇಕಂದ್ರೆ ಹಿಂದೆ ಕನ್ವರ್ಟ್ ಆಗಿರಬೇಕು ಯಾವ ರೀತಿ ಕನ್ವರ್ಟ್ ಮಾಡಿರ್ತಾನೆ ಎಲ್ಲ ಅನ್ಯಾಯಗಳು ಮಾಡಿ ಎಲ್ಲರಿಗೂ ತೊಂದರೆ ಕೊಟ್ಟು ದುಡ್ಡನ್ನು ಸಂಪಾದನೆ ಮಾಡಿ ಒಂದು ಧಾರ್ಮಿಕ ಕಾರ್ಯ ಮಾಡಿ ಎಲ್ಲರಿಗೂ ಕೊಟ್ಟುಬಿಡ್ತಾನೆ ರಾಜಕೀಯದಲ್ಲಿ ಪೊಲಿಟೀಷಿಯನ್ ಆಗಿ ಬೇಕಾದಷ್ಟು ಹಣ ಕೋಟಿಗಳು ಸಂಪಾದಿಸಿಬಿಟ್ಟ ಏನು ಮಾಡ್ತಾನೆ ಒಂದು ದಿನ ದೊಡ್ಡ ಯಾಗ ಮಾಡಿ ನೂರೊಂದು ಜನ ಬ್ರಾಹ್ಮಣರನ್ನು ಕರೆದು 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 ಒಬ್ಬೊಬ್ಬನಿಗೂ ದನಕನಕ ವಾಹನಾದಿಗಳ ಜೊತೆ ಲಕ್ಷ ರೂಪಾಯಿ ಕೊಟ್ಟ ದಾನ ಕೊಟ್ಟಿದಂತಾನೆ ಎಲ್ಲರಿಗೂ ಹಣ ಕೊಟ್ಟಿರೋದ್ರಿಂದ ಈ ಜನ್ಮದಲ್ಲೂ ಹಣ ಬರುತ್ತೆ ಆದರೆ ಆ ಹಣದ ಮೂಲ ಹೇಗೆ ಸಂಪಾದನೆ ಮಾಡಿದ್ದಾನೆ ಅದೇ ರೀತಿಯಲ್ಲಿ ಹೊಟ್ಟೋಗುತ್ತೆ ಅದಕ್ಕೆ ಕಾರಣ ಇದು ಹಿಂದೆ ಇದ್ದಂಥದ್ದೇ ನಮಗೆ ಬರೋದು ಹಾಗಾಗಿ ಎಲ್ಲ ರೂಪದಲ್ಲಿ ಆಲೋಚನೆ ಮಾಡಬೇಕು ನಮಗೆ ಹೇಗೆ ಬರ್ತಾ ಇದೆ ಹಣ ಆಲೋಚನೆ ಮಾಡಬೇಕು ಹಿಂದೆ ಏನು ಮಾಡಿದರೆ ಇದು ಬರುತ್ತೆ ಆಲೋಚನೆ ಮಾಡಬೇಕು ಮುಂದೆ ನಾವು ಹೇಗೆ ಖರ್ಚು ಮಾಡಬೇಕು ಆಲೋಚನೆ ಮಾಡಬೇಕು ಖರ್ಚು ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಇದೆಲ್ಲ ಆಲೋಚನೆ ಮಾಡಬೇಕು ನಾವು ಆಲೋಚನೆ ಮಾಡ್ತೇವೆ ನಮ್ಮ ವಿಷನ್ ತುಂಬ ಕಡಿಮೆ ಇರುತ್ತೆ ಈ ತಿಂಗಳು ದುಡ್ಡು ಬಂತು ಅಂದ್ಕೊಳ್ಳಿ ನೆಕ್ಸ್ಟ್ ಮಂತ್ ಈ ಥರ ಎಲ್ ಐ ಸಿ ಕಟ್ಟಬೇಕು ಆ ನೆಕ್ಸ್ಟ್ ಮಂತ್ಗೆ ಇ ಎಮ್ ಐ ಕಟ್ಟಬೇಕು ಮಕ್ಕಳ ಫೀಸ್ ಮುಂದೆ ಮುಂದಿನ ವರ್ಷ ಇದೆ ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡಬೇಕು ಈ ಥರ ನಮ್ಮ ವಿಷನ್ ಇದಲ್ವ ಈ ವಿಷನ್ ಇಂಥ ಸ್ವಲ್ಪ ಬ್ರಾಡ್ ಮಾಡಿದರೆ ಜೀವನ ಸಂತೋಷವಾಗಿ ಸಂತೃಪ್ತಿಯಾಗಿರುತ್ತೆ ನೆಕ್ಸ್ಟ್ ಚಂದ್ರ ಮತ್ತು ಬುಧ ಮತ್ತು ಷಷ್ಟಾಧಿಪತಿಗಳ ಜೊತೆಯಲ್ಲಿದ್ದರೆ ಏಕಾದಶ ಸ್ಥಾನದಲ್ಲಿದ್ದರೆ ಜೂದಭರಿತವಾದಂಥ ವ್ಯಾಪಾರದ ಮುಖಾಂತರವಾಗಿ ಹಣ ವೃದ್ಧಿ ಆಗುತ್ತೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮುಂದೆ ಕೂಡ ಜೂದವೇ ಶೇರ್ ಮಾರ್ಕೆಟು ಜೂದವೇ ರಿಯಲ್ ಎಸ್ಟೇಟ್ಗೂ ಶೇರ್ ಮಾರ್ಕೆಟ್ಗೂ ಏನಿಲ್ಲ ಇದ್ದಕ್ಕಿದ್ದಂಗೆ ರೇಟ್ ರೈಸ್ ಆಗುತ್ತೆ ಇದ್ದಕ್ಕಿದ್ದಂಗೆ ರಿಯಲ್ ಎಸ್ಟೇಟ್ ಬಿದ್ದು ಹೋಗ್ತವೆ ಚಂದ್ರ ಬುಧ ಏನು ಚಂದ್ರ ವೈಶ್ಯ ಬುಧ ವ್ಯಾ ವೈಶ್ಯ ತಂದೆ ಮಕ್ಕಳು ವ್ಯಾಪಾರಕ್ಕೆ ಕಾರಕರು ಚಂದ್ರ ಬಂದು ಬಯಸುವುದು ಬುಧ ಬಂದು ಅದನ್ನು ಆಲೋಚನೆ ಮಾಡುವುದು ವ್ಯಾಪಾರ ಬುದ್ಧಿ ಬಿಸ್ನೆಸ್ ಪ್ರ್ಯಾಕ್ಟೀಸ್ ಎಲ್ಲ ಕೂಡ ಇದು ಬರುತ್ತೆ ಇವರಿಗೆ ಆರನೇ ಮನೆ ಸಂಬಂಧ ಬಂದರೆ ಚಂದ್ರ ಆಗಲಿ ಬುಧ ಆಗಲಿ ಆರನೇ ಮನೆಗೆ ಏನಾದರೂ ಇದ್ದರೆ ಜೊತೆ ಜೊತೆಯಾಗಿದ್ದರೆ ಅಥವಾ ಆರನೇ ಮನೆ ಅಧಿಪತಿ ಜೊತೆಗೆ ಏಕಾದಶ ಸಂಬಂಧ ಬಂದರೆ ಅಂದರೆ ಚಂದ್ರ ಬುಧ ಆರನೇ ಮನೆ ಅಧಿಪತಿ ಮೂರು ಜನ ಏಕಾದಶ ಇರೋದಾಗಲಿ ಅಥವಾ ಏಕಾದಶ ಅಧಿಪತಿ ಚಂದ್ರ ಬುಧನ ಜೊತೆ ಇರೋದಾಗಲಿ ಆರನೇ ಮನೆಗೆ ಇದು ಹೇಗಾದರೂ ವೈಸ್ ಲಿಂಕ್ ಆಗಬಹುದು ಇದನ್ನು ಹೀಗೇ ಡೈಹಾರ್ಟ್ ಮಾಡೋ ಕೆಲಸ ಇಲ್ಲ ಆ ಥರ ಇದ್ದರೆ ಜೂದಭರಿತವಾದಂಥ ವ್ಯಾಪಾರ ಆ ವ್ಯಾಪಾರ ಹೇಗಿರುತ್ತೆ ಅಂದರೆ ಜೂದ ಆ ಥರ ಇರುತ್ತೆ ಇದಕ್ಕೆ ಶೇರ್ ಮಾರ್ಕೆಟು ರಿಯಲ್ ಎಸ್ಟೇಟು ಇತ್ಯಾದಿಗಳು ಇದರ ಮುಖಾಂತರವಾಗಿ ಹಣ ವೃದ್ಧಿ ಆಗುತ್ತೆ ಅಥವಾ ಆನ್ಲೈನ್ ಗೇಮಿಂಗ್ ಅಂತೀವಲ್ಲ ಗೇಮಿಂಗ್ ಇಂಡಸ್ಟ್ರಿ ಗೇಮಿಂಗ್ ಇಂಡಸ್ಟ್ರಿ ಕೂಡ ಜೂದವೇ ನೀವಿಷ್ಟು ಫಸ್ಟ್ ಸ್ವಲ್ಪ ಹೊತ್ತು ಆಡ್ತೀರಿ ಆಮೇಲೆ ನೀವು ಕೊಡ್ಕೋಬೇಕು ಅಂತ ಹೇಳ್ತಾರೆ ಇವತ್ತು ಮಕ್ಕಳು ಹಾಳಾಗ್ತಾ ಇರೋದು ಅದಕ್ಕೆ ಅಲ್ವಾ ಪಬ್ಜಿ ಆಡಿದೆ ಫ್ರೀ ಫೈರ್ ಆಡಿದೆ ಇನ್ನೊಂದು ಆಡಿದೆ ಇದೆಲ್ಲ ಜೋದಕ್ಕೆ ಮುಖಾಂತರವಾಗಿ ಬರುವಂಥ ಗಳಿಸುವಂಥ ಹಣ ಅವರು ಗಳಿಸ್ತಾರೆ ನಾವು ನಷ್ಟ ಮಾಡಿಕೊಳ್ತೇವೆ ಅವರಿಗೆ ಆರನೇ ಮನೆ ಎಂಟನೇ ಮನೆ ಅಧಿಪತಿ ಲಾಭ ಸ್ಥಾನದ ಜೊತೆ ಇರ್ತಾನೆ ನಮಗೂ ಅದೇ ಜೊತೆ ಇರ್ತಾನೆ ಅವರಿಗೆ ಲಾಭ ಉಂಟಾಯಿತು ನಮಗೆ ನಷ್ಟ ಉಂಟಾಯಿತು ಅವನಿಗೆ ಇನ್ನೊಂದು ಕಡೆ ನಷ್ಟ ಆಗ್ತದೆ ಈ ಆರು ಎಂಟು ಹನ್ನೆರಡು ಇದಕ್ಕೆ ಸಂಬಂಧಪಟ್ಟ ಹಣ ಒಂದು ಕಡೆಯಿಂದ ಒಂದು ಕಡೆ ನೀರಿದ್ದಂಗೆ ಹರಿತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾನು ಸ್ಟೋರ್ ಮಾಡ್ತೀನಿ ಬ್ರಿಡ್ಜ್ ಕಟ್ತೀನಿ ಡ್ಯಾಮ್ ಕಟ್ತೀನಿ ಅಂದರೆ ಆಗೋ ಸಮಸ್ಯೆ ಇಲ್ಲ ಹೊಡ್ಕೊಂಡು ಹೊಟ್ಟು ನೆಕ್ಸ್ಟ್ ಗುರು ಅಸ್ತಮದಲ್ಲಿ ಉಚ್ಚನಾದರೆ ಅಥವಾ ಬಲವಾಗಿದ್ದರೆ ಆಕಸ್ಮಿಕ ಧನ ಲಾಭ ಗುರುಗ್ರಹ ಅಂದ್ರೆ ಏನು ಪುಣ್ಯ ಹಿಂದಿನ ಜನ್ಮದ ಹಣ ಎಲ್ಲಿದೆಯೇ ಅಷ್ಟಮದಲ್ಲಿದೆ ಇರೋದ್ರಿಂದ ಏನಾಗುತ್ತೆ ಹಣ ನಷ್ಟವಾಗ್ತದೆ ಹಣ ನಷ್ಟ ಆಗಬೇಕಾದ್ರೆ ಫಸ್ಟ್ ಹಣ ಇರಬೇಕು ಆ ಮುಖಾಂತರವಾಗಾದರೂ ಭಗವಂತ ಹಣ ಕೊಡ್ತಾನೆ ಯಾಕೆ ನಷ್ಟ ಆಗೋದಕ್ಕೆ ನೆಕ್ಸ್ಟ್ ಪಂಚಮ ಅಷ್ಟಮಾಧಿಪತಿಗಳ ಪರಿವರ್ತೆಯನ್ನು ಪರಿವರ್ತನ ಆದರೆ ಆಕಸ್ಮಿಕ ಧನ ಲಾಭ ಉಂಟಾಗ್ತದೆ ಸಮಯ ಸ್ವಲ್ಪ ಜಾಸ್ತಿ ಆಯಿತು ಆದರೂ ಮುಗಿಸೋ ಪ್ರಯತ್ನವನ್ನು ಮಾಡ್ತಾನೆ ಪಂಚಮ ಅಷ್ಟಮಾಧಿಪತಿಗಳು ಪರಿವರ್ತನೆ ಆದರೆ ಆವಾಗೂ ಕೂಡ ಆಕಸ್ಮಿಕ ಧನಲಾಭ ಆಗ್ತದೆ ಪಂಚಮ ನವಮಾಧಿಪತಿಗಳ ಪರಿವರ್ತನೆ ಆದರೆ ಹಣ ಬರುತ್ತೆ ನಿಮ್ಮ ಜೊತೆನೇ ಇರುತ್ತೆ ನಿಮಗೆ ಯಾವ ರೀತಿ ಸೈಡ್ ಎಫೆಕ್ಟ್ ಕೊಡೋಲ್ಲ ಆದರೆ ಪಂಚಮ ಅಷ್ಟಮಾಧಿಪತಿಗಳ ಪರಿವರ್ತನೆ ಆದರೆ ಆಕಸ್ಮಿಕ ಹಣ ಬರುತ್ತೆ ಯಾವುದಕ್ಕಾಗಿ ಬರುತ್ತೆ ನಷ್ಟ ಆಗಲಿಕ್ಕೆ ಬರುತ್ತೆ ನೆಕ್ಸ್ಟ್ ದ್ವಿತೀಯ ಅಷ್ಟಮಾಧಿಪತಿಗಳ ಸಂಬಂಧ ಆಕಸ್ಮಿಕ ಧನ ಧನ ಧನಲಾಭ ಉಂಟು ಮಾಡ್ತದೆ ಅಷ್ಟಮ ಸಂಬಂಧ ಬಂತು ಅಂದರೆ ಆಕಸ್ಮಿಕ ಧನಲಾಭ ಷಷ್ಠ ಸಂಬಂಧ ಬಂತು ಅಂದರೆ ಆಕಸ್ಮಿಕ ಧನಲಾಭ ದ್ವಾದಶ ಸಂಬಂಧ ಬಂತು ಅಂದರೆ ಹಣ ಇರುತ್ತೆ ಇರೋ ಹಣವನ್ನು ವ್ಯಸನಗಳಿಗೂ ಖರ್ಚು ಮಾಡ್ತಾ ಇರ್ತಾನೆ ನೆಕ್ಸ್ಟ್ ವಿಪರೀತ ರಾಜಯೋಗದಿಂದ ಕೂಡ ಆಕಸ್ಮಿಕ ಧನಲಾಭ ಆಗ್ತದೆ ವಿಪರೀತ ರಾಜಯೋಗ ಅಂದರೆ ದುಷ್ಟಸ್ಥಾನಾಧಿಪತಿಗಳು ದುಷ್ಟಸ್ಥಾನದಲ್ಲಿ ಇದ್ದರೆ ವಿಪರೀತ ರಾಜಯೋಗ ಹಿಂದೆ ನಾವು ಡಿಸ್ಕಸ್ ಮಾಡ್ತೇವೆ ನೆಕ್ಸ್ಟ್ ಭಾಳ ಜನ ಹೇಳ್ತಾರೆ ಧನ ಸಂಪಾದನೆ ಏನೋ ಇದೆ ಆದರೆ ಕೂಡಿಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಅದಕ್ಕೆ ಕಾರಣಗಳು ಹೇಳ್ತಾರೆ ರೋಗದ ಮೂಲಕ ವ್ಯಯ ಆಗ್ತದೆ ಅಪಘಾತಗಳು ಆಕ್ಸಿಡೆಂಟ್ಸ್ ಧನ ದನ ಖರ್ಚಾಗ್ಬಿಡ್ತದೆ ನಷ್ಟ ಯಾವುದೋ ಒಂದು ತಪ್ಪು ಮಾಡಿರ್ತಾನೆ ಆ ನಷ್ಟದಿಂದ ಹೊರ ಯಾವುದೋ ಶೂರಿಟಿ ಇಟ್ಟಿರ್ತಾನೆ ಇರೋ ಹಣವನ್ನೆಲ್ಲ ಅಲ್ಲಿ ಕೊಡಬೇಕಾಗ್ತದೆ ಅಥವಾ ರಿಪೇರಿಗಳ ಮೂಲಕ ಕಾರ್ ರಿಪೇರಿ ಆಯಿತು ಮನೆ ರಿಪೇರಿ ಆಯಿತು ಯಾವುದೋ ಒಂದು ರಿಪೇರಿ ಮೂಲಕ ಧನ ಖರ್ಚಾಗ್ತದೆ ಆಕಸ್ಮಿಕ ಸಡನ್ನಾಗಿ ಏನೋ ಒಂದು ಸಮಸ್ಯೆ ಬಂದುಬಿಡ್ತದೆ ಸಡನ್ನಾಗಿ ಮಗ ಏನು ಮಾಡಿರ್ತಾನೆ ಎಲ್ಲೋ ಒಂದು ಏನೋ ಒಂದು ಕೋ ಯಾರತ್ರ ಸಾಲ ಮಾಡ್ಕೊಂಬಂದುಬಿಟ್ಟಿರ್ತಾನೆ ಆ ಮಗನ ಸಾಲ ತೀರಿಸಬೇಕು ಅಂತ ತಂದೆ ದುಡ್ಡು ಕಟ್ ಕಳ್ಕೋಬೇಕಾಗ್ತದೆ ಪಂಚಮ ಸಂಬಂಧ ಬಂತು ಅಂದರೆ ಮತ್ತು ಮಗ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ ಕುಟುಂಬದ ಜನರ ಬೈಕಿಯನ್ನು ಈಡೇರಿಸೋದಕ್ಕೂ ಮೂಲಕ ಖರ್ಚಾಗ್ತದೆ ಮಗಕ್ಕೆ ಎಳ್ದು ಕೊಡಿಸ್ಬೇಕು ಹೆಂಡತಿಗೆ ಎಳೆದು ಕೊಡಿಸ್ಬೇಕು ಗಂಡಕ್ಕೆ ಎಳೆದು ಕೊಡಿಸ್ಬೇಕು ಇದರ ಮೂಲಕ ಕೂಡ ಹಣ ನಷ್ಟವಾಗ್ತದೆ ಕೂಡ್ ಈ ಥರ ಈ ಕಾರಣಗಳಿದ್ದರೆ ಕೂಡಿಡ್ಲಿಕ್ಕೆ ಆಗೋದಿಲ್ಲ ಈ ಥರ ಕಾರಣಗಳು ಯಾಕೆ ಬರುತ್ತೆ ಏಕಾದಶಾಧಿಪತಿ ಸೇವಿಂಗ್ಸನ್ನು ಸೂಚನೆ ಮಾಡ್ತಾನೆ ಏಕಾದಶಾಧಿಪತಿಗೆ ಶುಭ ಗ್ರಹಗಳ ಸಂಬಂಧ ಇಲ್ಲ ಶುಭ ಸ್ಥಾನಗಳ ಸಂಬಂಧ ಇಲ್ಲ ಅಂದರೆ ಕೂಡಿಡ್ಲಿಕ್ಕೆ ಆಗೋದಿಲ್ಲ ಸ್ಥಿರ ರಾಶಿಯಲ್ಲಿಲ್ಲದರೂ ಕೂಡ ಕೂಡಿಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸಂಬಂಧ ಬಂದರೆ ಈ ಮೂಲ ಈ ಮೇಲೆ ಹೇಳಿದ ಕಾರಣಗಳ ರೂಪದಲ್ಲಿ ಎಲ್ಲ ಹಣ ನಷ್ಟವಾಗ್ತದೆ ಇದು ಗಮನಿಸಬೇಕು ನೆಕ್ಸ್ಟ್ ಇದಕ್ಕೂ ಇನ್ನೂ ಕಾರಣ ಹೇಳ್ತಾರೆ ಪಾಪಗ್ರಹಗಳು ದ್ವಾದಶ ಸ್ಥಾನದಲ್ಲಿದ್ದರೆ ದ್ವಾದಶ ಅಂದರೆ ಏನು ಖರ್ಚಲ್ವಾ ವ್ಯಯಸ್ಥಾನ ಆ ವ್ಯಯಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ವ್ಯಸನಗಳಿಗೆ ಖರ್ಚು ಮಾಡ್ತಾನೆ ಅಂದರೆ ಆದಾಯ ವ್ಯಸನಗಳು ಬಂತಂದರೆ ಆದಾಯಕ್ಕಿಂತಲೂ ಖರ್ಚೆ ಜಾಸ್ತಿ ಇರುತ್ತೆ ತಾನು ಕುಡಿಯೋದು ಅಲ್ಲ ಇನ್ನೊಬ್ಬರಿಗೂ ಕೂಡಿಸಿ ಸಾಲ ಮಾಡಿ ಕರ್ಕೊಂಡ್ಬಂದು ಇನ್ನೊಬ್ಬನ ಕಂಪನಿ ಕೂಡಿಸ್ಕೊಂಡು ಕುಡಿತಾ ಈ ರೀತಿ ನೆಕ್ಸ್ಟ್ ವ್ಯಯಾಧಿಪತಿಗೆ ಷಷ್ಠ ಸ್ಥಾನ ಸಂಬಂಧವೆಂದರೆ ರೋಗದ ಮೂಲಕ ವ್ಯಯ ಆಗ್ತದೆ ಅಷ್ಟಮ ಸಂಬಂಧವಿದ್ದರೆ ಮೋಸ ಹೋಗುವುದರ ಮೂಲಕ ವ್ಯಯ ಆಗ್ತದೆ ನೆಕ್ಸ್ಟ್ ವ್ಯಯಾಧಿಪತಿ ಸಪ್ತಮದಲ್ಲಿ ಪಾಪ ಸಂಬಂಧವಿದ್ದರೆ ಭಾಗಸ್ವಾಮಿಗಳ ಮೂಲಕ ಗಂಡ ಅಥವಾ ಹೆಂಡತಿ ಮೂಲಕ ದಡ್ ನಷ್ಟವಾಗ್ತದೆ ಅದೇ ವ್ಯಯಾಧಿಪತಿ ಪಂಚಮಸ್ಥಾನದಲ್ಲಿದ್ದರೆ ಮಗನ ರೂಪದಲ್ಲಿ ವ್ಯಯ ಆಗ್ತದೆ ನವಮಸ್ಥಾನದಲ್ಲಿದ್ದರೆ ಧಾರ್ಮಿಕವಾಗಿಯೇ ಆಗಬಹುದು ತಂದೆ ಒಂದು ರೀಸನ್ನಿಂದಾನೂ ಆಗಬಹುದು ಈ ರೀತಿ ಪರ್ಸನ್ ಪರ್ಸನ್ನಾಗಿ ಆಯಾ ಭಾವಗಳ ಮೂಲಕ ನಾವು ಹೇಳಬಹುದು ಮೂರನೇ ಮನೆಗಿದ್ರೆ ತಮ್ಮ ಹನ್ನೊಂದನೇ ಮನೆಗೆ ಗಿಣ್ಣು ಅಣ್ಣ ಈ ರೀತಿ ಅವರ ಮುಖಾಂತರವಾಗಿ ಖರ್ಚಾಗ್ತದೆ ಸೊ ಈ ರೀತಿ ಈ ಕಾಂಬಿನೇಷನ್ಸನ್ನು ನಾವು ನೋಡ್ಬೋದು ಓವರ್ ಆಲ್ ಆಗಿ ಸಮರೈಸ್ ಮಾಡಿದರೆ ಹಿಂದೂ ಲಗ್ನದಿಂದ ದ್ವಿತೀಯ ಅಧಿಪತಿಗಳಿಗೆ ಶುಭಗ್ರಹಗಳ ಸಂಬಂಧ ಬಂದು ಬಲಿಷ್ಠವಾಗಿದ್ದು ನವಮಸ್ಥಾನ ಗುರು ಶುಕ್ರ ಸಂಬಂಧಗಳಿದ್ದರೆ ತ್ರಿಕೋಣಗಳ ಸಂಬಂಧ ಇದ್ದರೆ ಹೆಚ್ಚಿನ ಶ್ರೀಮಂತಿಗೆ ಬರುತ್ತೆ ಅದಕ್ಕೇನಾದರೂ ಅಷ್ಟಮ ಷಷ್ಠ ಶನಿ ರಾಹು ಸಂಬಂಧ ಬಂದರೆ ಆಕಸ್ಮಿಕ ಧನಲಾಭ ಆಗ್ತದೆ ಅದರ ನಷ್ಟ ಆಗಿ ಹೋಗ್ತದೆ ಅಲ್ಟಿಮೇಟ್ಲಿ ನೆಟ್ ರಿಸಲ್ಟ್ ನೋ ಇನ್ಕಮ್ ನೋ ಫೈನಾನ್ಸ್ ನೋ ಇನ್ಕಮ್ ಅಲ್ಲ ದುಡ್ಡು ಇಲ್ಲ ಅಷ್ಟೇ ಯಾಕೆ ಇಲ್ಲ ಅಂತ ಅಂಬೋದಕ್ಕೆ ಬೇರೆ ಬೇರೆ ರೀಸನ್ಸ್ ಇದು ಇವತ್ತಿನ ಪಾಠ ಇವತ್ತು ಸಮಯ ಸ್ವಲ್ಪ ಒಂದು ಹತ್ತು ನಿಮಿಷ ಜಾಸ್ತಿ ತಗೊಂಡೆ ಮತ್ತು ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟ ಮತ್ತಿಷ್ಟು ವಿಚಾರಗಳನ್ನು ನಾವು ನೋಡೋಣ ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ